ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ ಏನು ಈ ವಾರದ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಉಪ ಚುನಾವಣೆಗಳು ನಡೀತಾ ಇದ್ದಾವೆ ಮೂರು ಕ್ಷೇತ್ರಗಳಲ್ಲಿ ಅದರಲ್ಲಿ ಅತಿ ಹೆಚ್ಚು ಸುದ್ದಿಯಾಗ್ತಾ ಇರೋದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಫೈಟ್ ನಡೀತಿದೆಯೋ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಫೈಟ್ ನಡೀತಿದೆಯೋ ಅನ್ನುವ ಗೊಂದಲ ಇದೆ ಅಷ್ಟು ತುರುಸಿನ ಚುನಾವಣೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಡಿ ಕೆ ಸುರೇಶ್ ಅವರು ಆಗ್ತಾರೆ ಅನ್ನುವ ಸುದ್ದಿ ವಿಪರೀತ ಹರಿದಾಡ್ತಾ ಇತ್ತು ಈಗ ಸಿ ಪಿ ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗಿದ್ದಾರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಡಿ ಕೆ ಸುರೇಶ್ ಅವರೇ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಿ ಕೆ ಸುರೇಶ್ ನಮಸ್ಕಾರ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಗಳ ಅನೇಕ ಜನ ಇದ್ದೀರಿ ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಅನ್ನಿಸ್ತಾ ಇದೆ ಚನ್ನಪಟ್ಟಣ ಚನ್ನಪಟ್ಣ ಬೊಂಬೆನಾಡು ಬಹುಶಃ ಚನ್ನಪಟ್ಟಣ ಅನೇಕ ಉಪ ಚುನಾವಣೆಗಳನ್ನು ಕಂಡಿರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಸೊ ಇವತ್ತು ಒಂದು ಹೈ ವೋಲ್ಟೇಜ್ ಅಂತ ಏನು ನೀವು ಕರಿತೀರಿ ಹೌದು ಅದಾಗಿದೆ ಸೊ ಜನ ಆ ಹೈ ವೋಲ್ಟೇಜಲ್ಲಿಲ್ಲ ಓಕೆ ಜನರು ಜನಸಾಮಾನ್ಯರು ಭಾಳ ತಾಳ್ಮೆಯಿಂದ ಇದ್ದಾರೆ ಏನಾಗುತ್ತೆ ಅನ್ಸುತ್ತೆ ರಿಸಲ್ಟು ಕಾನ್ಫಿಡೆಂಟ್ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಬಾರಿ ಜಯವನ್ನು ಸಾಧಿಸ್ತಾರೆ ಅಂತಕ್ಕಂಥದ್ದು ಏನು ಕಳೆದ ಎರಡು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದಿಂದ ಸೋತಿದ್ರು ಆ ಸೋಲಿನಿಂದ ಜನರು ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಚನ್ನಪಟ್ಟಣ ತಾಲೂಕಿನ ರೈತರು ಮಹಿಳೆಯರು ಯುವಕರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ನೀವೇ ಕ್ಯಾಂಡಿಡೇಟ್ ಆಗಿ ನೀವೇ ಅನ್ಯಾಯ ಸರಿಪಡಿಸ್ತೀರಿ ಅಂತ ಭಾಳ ಜೋರು ಸುದ್ದಿ ಇತ್ತು ಡಿ ಕೆ ಶಿವಕುಮಾರ್ ತಮ್ಮ ಅಣ್ಣ ನಾನೇ ಕ್ಯಾಂಡಿಡೇಟು ಅಂದ್ಕೊಳ್ಳಿ ಅಂಥೇಳಿ ಕ್ಷೇತ್ರ ಪ್ರವಾಸನ ಶುರು ಮಾಡಿದರು ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಅಭ್ಯರ್ಥಿ ಕಾರಣ ಏನು ಅಂತಂದರೆ ಅವರು ಪಕ್ಷದ ರಾಜ್ಯದ ಅಧ್ಯಕ್ಷರು ಜೊತೆಗೆ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಮೂರನೇದು ಅವರು ಆ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಹಾಗು ಹೋಗುಗಳು ಕೂಡ ಡಿ ಕೆ ಅವರ ಜವಾಬ್ದಾರಿಯಾಗಿದೆ ಪಕ್ಷದ ಜವಾಬ್ದಾರಿಯಾಗಿದೆ ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಅವರು ನಾನೇ ಅಭ್ಯರ್ಥಿ ಅಂಥೇಳಿ ಸಾರ್ವಜನಿಕರ ಹತ್ರ ಮತದಾರರ ಹತ್ರ ಮನವಿಯನ್ನು ಪ್ರತಿ ಹಂತದಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ನಾವು ಕ್ಯಾಂಡಿಡೇಟ್ ಆಗೋ ವಿಷಯ ಏನಾಯ್ತು ಜೋರು ಸುದ್ದಿ ಆಯಿತು ಚರ್ಚೆಗಳಾದವು ನೀವು ಇಲ್ಲ ಅಂತಾನೆ ಬಂದ್ರಿ ನಾನು ನೋಡಿ ನಾನು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿ ಸೋತಾದ ಮೇಲೆ ಯಾವತ್ತೂ ಕೂಡ ನಾನು ಚುನಾವಣೆಗೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟರು ಗೆದ್ದು ನನ್ನ ಮೇಲೆ ಬಹಳಷ್ಟು ಒತ್ತಡ ಇತ್ತು ಸ್ಥಳೀಯ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಂದು ಭಾಗದಿಂದ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಜನತಾದಳದವ್ರು ಇರ್ಬೋದು ಭಾರತೀಯ ಜನತಾ ಪಕ್ಷದಲ್ಲಿದ್ದಂಥವ್ರು ಇರ್ಬೋದು ನಮ್ಮ ಪಕ್ಷದವರು ಇರ್ಬೋದು ಪಾಸಿಂಗ್ ರೆಫರೆನ್ಸ್ ಅಂತ ಜನತಾದಳದವರು ಅನೇಕರು ನನ್ನನ್ನು ನಿಲ್ಲಬೇಕು ನೀವು ನೀವು ಸುಮ್ಮನೆ ಇರಬೇಡಿ ಹೇಳಿ ನನಗೆ ಅನೇಕರು ಸಲಹೆಗಳನ್ನ ಕೊಟ್ಟರು ಜೊತೆಗೆ ಪಕ್ಷದ ವರಿಷ್ಠರು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಾನು ನಿಲ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದರು ನನಗೆ ಈಗ ತಾನೇ ಜನ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರ ಮಾಡಿರುವಂಥ ಸಂದರ್ಭದಲ್ಲಿ ನಾನು ಮತ್ತೆ ಚುನಾವಣೆಗೆ ಸ್ಪರ್ಧಿಸೋದು ಎಷ್ಟು ಸರಿ ಅಂತಕ್ಕಂಥದ್ದು ನನ್ನ ಆತ್ಮಸಾಕ್ಷಿಯ ಪ್ರಶ್ನೆ ಆಗಿತ್ತು ಓಕೆ ಸೊ ನಾನು ಕ್ಷೇತ್ರದ ಜನರ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡು ರಾಜಕಾರಣದಲ್ಲಿ ನನ್ನದೇ ಆದಂಥ ಶೈಲಿನಲ್ಲಿ ಕೆಲಸ ಮಾಡ್ತಾ ಬದ್ಧತೆಯನ್ನು ಇಟ್ಕೊಂಡು ಕ್ಷೇತ್ರದ ಜನರಿಗೆ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾನು ಚಿಂತನೆಗಳನ್ನು ಆಲೋಚನೆ ಮಾಡ್ತಾ ಕೆಲಸ ಮಾಡ್ತಾಯಿದ್ದವನು ಜನ ಅದನ್ನು ತಿರಸ್ಕಾರ ಮಾಡಿದ ಮೇಲೆ ಭಾವನೆಗಳಿಗೋ ಅಥವಾ ಭಾವನಾತ್ಮಕ್ಕೋ ಅಥವಾ ಬೇರೆ ವಿಚಾರಗಳಿಗೋ ಜನ ನನ್ನನ್ನು ಬದಲಾವಣೆಯನ್ನು ಬಯಸಿದ ಮೇಲೆ ಮತ್ತೆ ನಾನು ತಕ್ಷಣ ಚುನಾವಣೆಗೆ ಹೋಗೋದು ಅಷ್ಟು ಸೂಕ್ತ ಅಲ್ಲ ನನ್ನ ಫಲಿತಾಂಶ ಇನ್ನು ಪ್ರಕಟ ಆಗ್ತಾಯಿತ್ತು ಆ ಸಂದರ್ಭದಲ್ಲೇ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ನನಗೆ ಜನ ರೆಸ್ಟ್ ಕೊಟ್ಟಿದ್ದಾರೆ ರೆಸ್ಟ್ ತೊಗೊಳ್ತೀನಿ ಯಾರು ಆಯ್ಕೆ ಆಗಿದ್ದಾರೆ ಅವರಿಗೆ ಶುಭವಾಗಲಿ ಅವ್ರ ಜೊತೆ ಕೈ ಜೋಡಿಸಿ ಅಭಿವೃದ್ಧಿಗೆ ನನ್ನ ಕೈಲಾದಂಥ ನನ್ನ ಸಲಹೆಗಳೇನಾರು ಇತ್ತು ಸಹ ಏನಾರು ಆಗಬೇಕು ಅಂತ ನನಗೆ ನಿಂತು ಜನ ಜೊತೆ ಇರ್ತೇನೆ ಜೊತೆಗೆ ಕಾರ್ಯಕರ್ತರು ನನಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಅವರ ರಕ್ಷಣೆಗೆ ನಾನು ಇದ್ದೀನಿ ಅಂತೇಳಿ ತಿಳಿಸಿದ್ದೆ ಆ ಮದ್ದಿಗೆ ಬದ್ದನಾಗಿ ನಾನು ಇವತ್ತು ಕೂಡ ಇದ್ದೇನೆ ಇದನ್ನೇ ನಾವು ನಿರಾಶಾವಾದ ಅಂದ್ಕೊಳ್ಳೋಣ ಡಿಪ್ರೆಷನ್ ಅನ್ಕೊಳ್ಳೋಣ ಅದರಿಂದ ಇನ್ನೂ ಹೊರಗೆ ಬರೋಕ್ಕಾಗ್ತಿಲ್ವಾ ನಾನು ನಿರಾಶೆನೂ ಇಲ್ಲ ಡಿಪ್ರೆಷನಲ್ಲೂ ಇಲ್ಲ ಭಾಳ ಸಂತೋಷವಾಗಿದ್ದೀನಿ ನಿಮ್ಗೆ ಅನ್ನಿಸ್ತಾ ಇದೆ ವ್ಯಾಖ್ಯಾನ ಮಾಡೋರು ನೀವು ನೀವು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಅನ್ನಿಸುತ್ತೆ ನಿಮಗೆ ಅಂತ ಅಂತ ಅಂದರೆ ಚುನಾವಣೆ ಇನ್ನಿಲ್ಲ ಡಿಪ್ರೆಷನಲ್ಲಿಂದ ಆಚೆ ಬಂದಿಲ್ವೇನೋ ಅಥವಾ ಇನ್ನೇನಾದ್ರೂ ನನಗೆ ಯಾವುದೇ ರಾಜಕೀಯ ಪದವಿಯ ಆಸೆ ಆಕಾಂಕ್ಷೆಗಳಿಲ್ಲ ಓಕೆ ನಾನು ರಾಜಕಾರಣಕ್ಕೆ ಬಂದಿದ್ದು ಕೂಡ ಅನಿರೀಕ್ಷಿತವಾಗಿ ನನ್ನ ಗುರಿ ನಮ್ಮಣ್ಣ ಈ ರಾಜ್ಯದಲ್ಲಿ ಒಂದಲ್ಲ ಒಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದೊಂದು ಆಸೆ ಅಷ್ಟು ಬಿಟ್ಟು ಬೇರೆ ಇನ್ನೇನು ಕೂಡ ನನಗೆ ಆಸಕ್ತಿ ಇಲ್ಲ ನಾನು ಖುಷಿಯಾಗಿದ್ದೀನಿ ಸ್ವತಂತ್ರವಾಗಿದ್ದೀನಿ ಯಾವುದೇ ಜವಾಬ್ದಾರಿ ಇಲ್ಲದೆ ಇರೋದ್ರಿಂದ ಸೊ ಪಕ್ಷದಲ್ಲಿ ಪಕ್ಷದ ಕ ಏನು ಪಕ್ಷ ಏನು ಜವಾಬ್ದಾರಿಯನ್ನು ವಹಿಸ್ತದೆ ಆ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿದ್ದೀನಿ ಇದಕ್ಕಿನ್ನ ಒಬ್ಬ ಕಾರ್ಯಕರ್ತನಾಗಿರೋದಕ್ಕಿನ್ನ ಖುಷಿ ಅಧಿಕಾರದಲ್ಲಿದ್ದರೆ ಸಿಗೋದಿಲ್ಲ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಡಿ ಕೆ ಸಿ ಪಿ ಯೋಗೇಶ್ವರು ಕಾಂಗ್ರೆಸ್ ಟಚ್ಚಲ್ಲಿದ್ದಾರೆ ಕಾಂಗ್ರೆಸ್ ಟಚ್ಚಲ್ಲಿದ್ದಾರೆ ಯಾವಾಗಿಂದ ಟಚಲ್ಲಿದ್ದರು ಅವ್ರು ನಿಮಗೆ ಅವರು ಮೂರನೇ ತಾರೀಕ ನಾಲ್ಕನೇ ತಾರೀಕು ಅದು ಜಾಯ್ನ್ ಆಗಿದ್ದೀವಿ ಸರ್ ಜಾಯ್ನ್ ಆಗಿದ್ದಿನ ಬೆಳಗ್ಗೆ ಎಂಟು ಗಂಟೆ ಹದಿನೇಳು ನಿಮಿಷ ಹಾಂ ಎಂಟು ಗಂಟೆಗೆ ಎಂಟು ಹತ್ತಕ್ಕೂ ನಮ್ಮ ಅಣ್ಣನ ಮನೆಗೆ ಬಂದರು ಓಕೆ ನನಗೆ ನಮ್ಮ ಅಣ್ಣ ಫೋನ್ ಮಾಡಿದ್ರು ನಾನು ಟಚ್ಗೆ ಬಂದಿದ್ದು ಅವಾಗಲೇ ಅಂತೀರ ಅವಾಗಲೇ ನಾವು ಅವರು ಮಾತುಕತೆ ಮಾಡಿದ್ದು ನೇರವಾಗಿ ಭೇಟಿ ಮಾಡಿ ಮಾತಾಡಿದ್ದು ಅಲ್ಲಿವರೆಗೂ ನಮಗೂ ಅವ್ರಿಗೂ ಯಾವುದೇ ಸಂಪರ್ಕ ಇಲ್ಲ ಜನ ಮಾತಾಡ್ತಾರೆ ಬೇರೆ ಬೇರೆಯವ್ರು ಮಾತಾಡ್ತಾರೆ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾರೆ ಸೊ ಆ ಥರದ ಪರಿಸ್ಥಿತಿನಲ್ಲಿ ನಾವು ಇರಲಿಲ್ಲ ಸೊ ಮನೆಗೆ ಬಂದಂಥ ಅತಿಥಿಯನ್ನು ಸ್ವಾಗತ ಮಾಡಬೇಕಾಗಿರ್ತಕ್ಕಂಥದ್ದು ಅವರೇ ಹುಡುಕೊಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಗೌರವ ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ನಾನು ನಮ್ಮ ಸಹೋದರರು ಪಕ್ಷದ ಅಧ್ಯಕ್ಷರು ಜವಾಬ್ದಾರಿ ಇರೋದ್ರಿಂದ ಒಂದು ತೀರ್ಮಾನವನ್ನು ನಮ್ಮ ಪಕ್ಷದ ವರಿಷ್ಠರಿಗೆ ತಿಳಿಸಿ ನಮ್ಮ ಮುಖ್ಯಮಂತ್ರಿಗೆ ತಿಳಿಸಿ ತೀರ್ಮಾನವನ್ನು ತೆಗೆದುಕೊಂಡ್ವಿ ರಾಜಕೀಯ ಅನ್ನೋದು ಎಂಥ ವಿಚಿತ್ರ ಅಲ್ಲ ಸರ್ ನಾಲ್ಕೈದು ತಿಂಗಳಿಂದ ನಿಮ್ಮ ನಿಮ್ಮನ್ನು ಸೋಲಿಸ್ಬೇಕು ಅಂತ ಅವರು ನಾನು ಅದನ್ನೇ ಹೇಳ್ತಾ ಇರ್ತೀನಿ ನನ್ನನ್ನು ತೆಗಿಬೇಕು ಅಂತ ಅಂದವರು ನಷ್ಟ ಜೊತೆ ಕೂತ್ಕೊಂಡು ನಾವು ಈಗ ಕ್ಯಾಂಪೇನ್ ಮಾಡಬೇಕು ಅಲ್ವಾ ಸೊ ರಾಜಕೀಯದಲ್ಲಿ ಸಾಧ್ಯ ಅಸ ಅಸಾಧ್ಯತೆಗಳ ಕಲೆ ಅದೊಂದು ಈಗ ಸಿ ಪಿ ಯೋಗೇಶ್ವರ್ ಗೆದ್ದರು ಅದೇನು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಗೆಲುವು ಆಗೋದಿಲ್ಲ ಅವ್ರ ಪರ್ಸ್ನಲ್ ಅದು ನಿಮ್ದು ಹೆಂಗೆ ಆಗುತ್ತೆ ಗೆಲುವು ಹಿ ಹ್ಯಾಸ್ ಗಾಟ್ ಹಿಸ್ ಓನ್ ಸ್ಟ್ರೆಂತ್ ಅದೇ ಅಲ್ಲ ನೋಡಿ ಅವ್ರ ಸ್ಟ್ರೆಂತ್ ಇದೆಯೋ ನಮ್ಮ ಸ್ಟ್ರೆಂತ್ ಇದೆಯೋ ಇದು ಪಕ್ಷದ ಅಭ್ಯರ್ಥಿಯ ಗೆಲುವು ಪ್ರಶ್ನೆಗಳಂತ ಹೇಳ್ತೀನಿ ನಮ್ಮ ಅನೇಕ ಜನ ರಿಪೋರ್ಟರ್ ನಮಸ್ತೆ ಸರ್ ರವಿಕುಮಾರ್ ಅಂತ ಕ್ರೈಮ್ ರಿಪೋರ್ಟ್ರು ಸರ್ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ತಾವು ಸಾಕಷ್ಟು ಬಾರಿ ಒಂದು ಮಾತನ್ನು ಹೇಳಿದ್ರಿ ನಾವು ಮಾಡಿರೋ ಕೆಲಸಕ್ಕೆ ಕೂಲಿ ಕೇಳ್ತಾ ಇದೀವಿ ಅಂತ

ಪಕ್ಷದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಕೂಲಿ ಸಿಕ್ಕೇ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ರು ಮಾಡಿದ್ರೆ ಕೋರ್ಸ್ ನಿಮ್ಮ ಬೆಂಬಲ ಇತ್ತು ಅದಕ್ಕೆ ಅದು ಬೇರೆ ಬೇರೆ ಕಾರಣಗಳಿಗಾಗಿ ಸಾಧ್ಯ ಆಗಲಿಲ್ಲ ಈ ಮೂಢ ಹಗರಣ ಬಂದಾಗ ಸಿದ್ದರಾಮಯ್ಯ ಅವರ ಕುರ್ಚಿ ಅಲ್ಲಾಡ್ತಿದೆ ಅನ್ನೋವಾಗ ನೀವು ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ರಿ ಸಿದ್ದರಾಮಯ್ಯ ಪರವಾಗಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಈಗ ಬಂಡೆ ಅಂತ ನಾವು ನಿಂತ್ಕೊಂಡಿದ್ದೀವಿ ಅಂದ್ಬಿಟ್ರಿ ನೋಡಿ ಯಾವತ್ತೂ ಕೂಡ ಕಷ್ಟದಲ್ಲಿ ಯಾರಿರ್ತಾರೆ ಕಷ್ಟಕ್ಕೆ ಯಾರು ಸಿಕ್ತ ಸಿಲುಕ್ತಾರೆ ಆ ಕೆಲವೊಂದು ಸಮಸ್ಯೆಗಳು ಉದ್ಭವ ರಾಜಕೀಯವಾಗಿ ಒತ್ತಡಕ್ಕೆ ಒಣಿತಾರೆ ಅಂಥ ಸರ್ಬದ್ಧ ಸಂದರ್ಭದಲ್ಲಿ ನಮ್ಮ ಬದ್ಧತೆಯನ್ನು ನಮ್ಮ ನಿಷ್ಠೆಯನ್ನು ನಾವು ಪ್ರದರ್ಶನ ಮಾಡಬೇಕಾಗ್ತದೆ ಸಿಕ್ಕ ಅವಕಾಶಗಳನ್ನು ಬಳಸ್ಕೊಳ್ಳೋದೇ ರಾಜಕಾರಣ ಅಲ್ವಾ ಸರ್ ಅದು ಅವಕಾಶತನದ ರಾಜಕಾರಣ ಅವಕಾಶವಾದಿ ರಾಜಕಾರಣ ಎಸ್ ನಮ್ಮದಲ್ಲ ಶಿವಕುಮಾರ್ ಯಾವತ್ತೂ ಕೂಡ ನೇರ ದಿಟ್ಟ ನಿರಂತರ ಹೋರಾಟ ಮಾಡ್ತಕ್ಕಂಥವ್ರು ಎಸ್ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಂದಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಸಿ ಪಿ ಯೋಗೇಶ್ವರ್ ಏನಾದರೂ ಸೋತ್ರೆ ಒಂದ್ ವೇಳೆ ಸೋತ್ರೆ ಮತ್ತೆ ಡಿ ಸಿ ಎಂ ಡಿ ಕೆ ಶಿಗೆ ಸಿಎಂ ಸ್ಥಾನದಿಂದ ಹಿನ್ನಡೆಯಾಗುತ್ತಾ ಇಲ್ಲಿ ಪಕ್ಷ ನಮ್ಮ ಸರ್ಕಾರದ ಸಾಧನೆಗಳು ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಮತ್ತು ಯೋಗೇಶ್ವರರು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಇದು ಚುನಾವಣೆಯ ವಿಚಾರವೇ ಹೊರ್ತು ಇಲ್ಲಿ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನವರು ಅಂತಕ್ಕಂಥ ಪ್ರಶ್ನೆ ಅಲ್ಲ ಇಲ್ಲಿ ಯಾರಿಗೂ ಹಿನ್ನಡೆ ಆಗಲಿ ಯಾರಿಗೂ ಮುನ್ನಡೆ ಅಲ್ಲ ಇಲ್ಲಿ ಮೂರು ಸ್ಥಾನಗಳು ಚುನಾವಣೆಗೆ ಇದೆ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತಕ್ಕಂಥ ಒಂದು ಪ್ರತಿಷ್ಠೆ ನಮ್ಮ ಮೇಲಿದೆ ಅಲ್ಲ ಇಲ್ಲಿ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ ಪ್ರತಿಷ್ಠೆ ಕೂಡ ಪಣಕ್ಕಿಲ್ವಾ ಇಲ್ಲ ನಮ್ಮ ಪ್ರಶ್ನೆ ಅಲ್ಲ ಇಲ್ಲಿ ಪ್ರತಿಯೊಬ್ಬ ಚುನಾವಣಾ ಸೋಲಿನ ಅಲ್ಲಿ ತೀರಿಸ್ಕೋಬೇಕು ಅದಕ್ಕೊಂದು ಪ್ರತೀಕಾರ ಹೇಳಬೇಕು ಅಂತ ನಿಂತ್ಕೊಂಡಿದ್ದಾರೆ ಸೇಡು ಪ್ರತೀಕಾರ ಅಂತಕ್ಕಂಥದ್ದಲ್ಲ ಈಗ ಸೇಡು ಪ್ರತಿಕಾರ ಅಂತ ಅಂತಂದರೆ ನಾನು ಯಾಕೆ ಅವ್ರನ್ನ ಮುಕ್ತವಾಗಿ ಆಹ್ವಾನ ಮಾಡಬೇಕಾಗಿತ್ತು ಮುಕ್ತವಾಗಿ ಜೊತೆ ಸೇರಿ ನಾವು ಕೆಲಸ ಮಾಡಬೇಕಾಗಿತ್ತು ಸೇಡು ಪ್ರತಿಕಾರದ ಭಾವನೆ ಡಿ ಕೆ ಶಿವಕುಮಾರ್ಗಾಗಲಿ ನನಗಾಗಲಿ ಇಲ್ಲ ನಮಗಿರ್ತಕ್ಕಂಥ ಒಂದೇ ಪಕ್ಷ ಜನರು ಕೊಟ್ಟಂಥ ತೀರ್ಪು ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೊಟ್ಟಿದ್ದಾರೆ ನಾವೇನು ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ವಿ ಅದನ್ನು ಈಡೇರಿಸ್ತಕ್ಕಂಥ ಒಂದು ದಿಟ್ಟ ನಿಲುವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಸಭಾ ಚುನಾವಣೆಯಲ್ಲಿ ಯೋಗೇಶ್ ಎಲ್ ಯೋಗೇಶ್ವರ್ ಅವರೆಲ್ಲರೂ ಒಟ್ಟಾಗಿ ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನು ಕುಗ್ಗಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಸೋಲಿಸ್ತಾರೆ ಈಗ ಅದೇ ಯೋಗೇಶ್ವರವರನ್ನ ಗೆಲ್ಲಿಸ್ಬೇಕು ಅನ್ನೋದು ನಿಮ್ಮ ಆತ್ಮಸಾಕ್ಷಿ ಒಪ್ಪತ್ತ ಸರ್ ನೋಡಿ ನನ್ನಲ್ಲಿ ದ್ವೇಷ ಇಲ್ಲ ನಾನು ಅಸೂಯೆ ಪಡ್ತಕ್ಕಂಥವನ್ನ ದ್ವೇಷ ಅಸೂಯೆ ಮತ್ತು ದುರಾಸೆ ಇವು ಯಾವೂ ನನ್ನ ಹತ್ರ ಇರೋದ್ರಿಂದ ಬಹುಶಃ ನನ್ನ ವ್ಯಕ್ತಿತ್ವದ ಗುಣಗಳೇ ಬೇರೆ ಆ ಒಂದು ನಿಟ್ಟಿನಲ್ಲಿ ನಾನು ಪಕ್ಷಕ್ಕೆ ನಿಷ್ಠೆಯಾಗಿದ್ದೀನಿ ಕ್ಷೇತ್ರಕ್ಕೆ ನಿಷ್ಠೆಯಾಗಿದ್ದೀನಿ ಜನರಿಗೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀನಿ ಇವತ್ತು ಅವರು ಗೆಲುವಿನಿಂದ ಆ ಜಿಲ್ಲೆಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ ಡಿ ಕೆ ಸುರೇಶ್ವರ ಅಂದರೆ ಸೋಲಿನ ಪರಾಮರ್ಶೆ ಅನ್ನೋದಾಯಿತಾ ನಾನು ಆನೆಸ್ಟ್ ರಿವ್ಯೂ ಹೇಳ್ತೀನಿ ಮೋಸ್ಟ್ ಅವೈಲೇಬಲ್ ಸಂಸದರಾಗಿದ್ದಿರಿ ನೀವು ಕೆಲವೊಂದು ಕೆಲವೊಬ್ರು ಹೇಳ್ತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಥರ ಕೆಲಸ ಮಾಡ್ತಾರೆ ಅವರು ಅಂತ ಅಭಿವೃದ್ಧಿಯ ಬಗ್ಗೆ ಭಿನ್ನಾಭಿಪ್ರಾಯಗಳಿರಲಿಲ್ಲ ಹಾಗಿದ್ದು ಸೋಲು ಅದು ಎರಡು ಮುಕ್ಕಾ ಲಕ್ಷ ಮತಗಳ ಅಂತರದ ಸೋಲು ಏನಾಯಿತು ಅಂತ ಅನ್ಸುತ್ತೆ ಸೋಲಿನ ಪರಾಮರ್ಶೆ ಮಾಡಬೇಕಾ ಬೇಡವಾ ಅಂತಕ್ಕಂಥದ್ದು ಒಂದು ಕಡೆ ಹ್ಞೂ ಇವತ್ತು ಜನ ಹೊಸತನವನ್ನು ಬಯಸ್ತಾರೆ ಓಕೆ ಪ್ರಚಾರಕ್ಕಿನ್ನ ಅಪಪ್ರಚಾರಗಳೇ ಜಾಸ್ತಿ ಆಗ್ತದೆ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಮೀಡಿಯಾದಲ್ಲಿ ಬರ್ತಕ್ಕಂಥ ಪರ್ಸೆಪ್ಷನ್ ಏನಿರ್ತದೆ ಆ ಪರ್ಸೆಪ್ಷನ್ನು ಇವತ್ತು ಭಾಳ ಪ್ರಮುಖವಾದಂಥ ಪಾತ್ರವನ್ನು ರಾಜಕಾರಣದಲ್ಲಿ ನೋಡ್ತಾ ಇದ್ದೀವಿ ರಾಜಕಾರಣ ಒಂದೇ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದಾಗ್ತಾ ಇದೆ ನಿಮ್ಮ ಬಗ್ಗೆ ಏನು ಪರ್ಸೆಪ್ಷನ್ ಆಗಿತ್ತು ಪ್ರಕಾರ ನೋಡಿ ನನ್ನ ಬಗ್ಗೆ ಪರ್ಸೆಪ್ಷನ್ ಏನ್ ಬಂದಿತ್ತು ಏನ್ ಬಂದಿಲ್ಲ ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕಿನ್ನ ನನ್ನ ಆಪೋಸಿಟ್ ಅಭ್ಯರ್ಥಿ ಈಗ ಗೆದ್ದಿರ್ತಕ್ಕಂಥ ಮಂಜುನಾಥ್ ಅವರು ಮಂಜುನಾಥ್ ಅವರು ಎಂಟು ಲಕ್ಷ ಆಪರೇಷನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ರು ಮಾಧ್ಯಮಗಳಲ್ಲಿ ನೀವು ಕೂಡ ಬಹಳಷ್ಟು ಹೊಗಳ ಇಟ್ಟಿದ್ದೀರಿ ಎಂಟು ಲಕ್ಷ ಆಪರೇಷನ್ ಯಾರು ಮಾಡಿದ್ರು ಕೇಳೋಕೋಯ್ತು ಅಂತ ಅಂದರೆ ಏ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿ ಅವರು ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಹೊರ್ತು ಆ ಆಪ್ರೇಷನ್ ಮಾಡಿದಂಥ ವೈದ್ಯರಿಗೆ ನೀವು ಕ್ರೆಡಿಟ್ ಕೊಡಲಿಲ್ಲ ಆ ಸೀಟ್ ಮೇಲೆ ಕೂತ್ಕೊಂಡು ಕಾಲ ಕಳೆದ್ರಲ್ಲ ಅವ್ರಿಗೆ ನೀವು ಕ್ರೆಡಿಟ್ ಕೊಟ್ಬಿಟ್ರಿ ಎಲ್ಲ ಸುತ್ತಿ ಬಳಸಿ ಮಾಧ್ಯಮಕ್ಕೆ ಬರ್ತೀರಿ ನೀವು ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡ್ತೀವಿ ನಾವು ನಿಮ್ಮನ್ನ ಮಾಡ್ತೀವಿ ಪರ್ಸೆ ರಾಂಗ್ ಪರ್ಸೆಪ್ಷನ್ ಬಿಲ್ಡ್ ಆಯಿತು ಅಂತೀರಿ ಕ್ಷೇತ್ರದ ಜನರನ್ನು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲವಾ ಇಲ್ಲ ನಾನು ನೋಡ್ರಿ ನಾನು ಹೇಳಿದ್ನಲ್ಲ ನಾನು ದುರಾಸೆ ಇಲ್ಲ ನನಗೇನು ಸಿಕ್ಕಿತ್ತು ಅವಕಾಶ ಹನ್ನೊಂದು ವರ್ಷದಲ್ಲೇ ಹತ್ತು ಮುಕ್ಕಾಲು ವರ್ಷದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಈಗಲೂ ಕೂಡ ನಾನು ಭಾಳ ಸಂತೋಷದಿಂದ ಇದ್ದೀನಿ ಯಾಕೆ ಅಂತ ಅಂತಂದರೆ ನನಗೆ ಯಾವುದೇ ಜವಾಬ್ದಾರಿ ಇಲ್ಲ ನನ್ನ ಮೇಲೆ ಒತ್ತಡ ಇಲ್ಲ ಹಾಂ ನಾನು ಪ್ರತಿನಿತ್ಯ ಬೆಳಗ್ಗೆ ಆಯಿತು ಅಂತಂದರೆ ನಾನು ಹತ್ತು ಗಂಟೆಗೆ ಒಂಬತ್ತುವರೆ ಹತ್ತು ಗಂಟೆಗೆ ನಾನು ಮನೆ ಬಿಟ್ಟು ನಾನು ಕ್ಷೇತ್ರದ ಕಡೆ ಮುಖ ಮಾಡಿ ನೋಡಬೇಕಾಗಿತ್ತು ಕ್ಷೇತ್ರದ ಜನರ ಕಷ್ಟ ಸುಖ ನೋಡಬೇಕಾಗಿತ್ತು ಭಾಳ ರಾಜಕಾರಣಿಗಳು ಚಡಪಡಿಸ್ಬಿಡ್ತಾರೆ ಸ್ವಲ್ಪ ಸಿಚುವೇಶನ್ ಗೊತ್ತಾಯ್ತಲ್ಲ ನಾನು ಯಾವತ್ತೂ ಕೂಡ ಸೋಂಬೇರಿ ಥರ ನಾನು ಬೇರೆ ರಾಜಕಾರಣಿಗಳ ಥರ ಇ ಇದ್ದವನಲ್ಲ ನನ್ನ ಜೀವನ ಶೈಲಿನೇ ಬೇರೆ ನಾನು ರಾತ್ರಿ ಹನ್ನೆರಡು ಗಂಟೆ ಆದರೂ ಬಂದವ್ರನ್ನ ಮಾತಾಡಿಸ್ತಾ ಇದ್ದೆ ಕಾಯ್ದಿದ್ದವ್ರನ್ನ ಕುಂಡಿಸ್ಕೊಂಡು ಅವ್ರ ಕಷ್ಟ ಸುಖಗಳನ್ನ ಕೇಳ್ತಾ ಇದ್ದೆ ಆಲಿಸ್ತಾ ಇದ್ದೆ ಸೊ ಹೀಗಾಗಿ ಅನೇಕ ವಿಚಾರಗಳು ನನ್ನ ದಿನನಿತ್ಯದ ಜೀವನದಲ್ಲಿತ್ತು ಸೊ ಈಗ ಜನ ತೀರ್ಮಾನ ಕೊಡಿ ನೀನು ರೆಸ್ಟ್ ಸೊಪ್ಪ ಜಾಸ್ತಿ ಓಡಾಡಿದ್ಯಾ ಓಡಾಡಬಾರ್ದು ಹಿಂಗೆಲ್ಲ ಎಂ ಪಿಗಳು ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ಸಿ ಪಿ ವಿಷಯವನ್ನು ನಿಲ್ಲಿಸಿ ಇವ್ರನ್ನ ಅರಕೆ ಕುರಿ ಏನಾದರೂ ಹೊರಟಿದ್ದೀರಾ ಇಲ್ಲಿ ಯಾರೋ ಯಾರೂ ಅರಕೆ ಕುರಿ ಅಲ್ಲ ಸಿ ಪಿ ಯೋಗೇಶ್ವರೊಬ್ಬರು ಪ್ರಬುದ್ಧ ರಾಜಕಾರಣಿ ಸುಮಾರು ಹತ್ತು ಚುನಾವಣೆಗಳನ್ನು ಎದುರಿಸಿದ್ದಾರೆ ಅದರಲ್ಲಿ ಒಂದು ನಾಲ್ಕು ಚುನಾವಣೆಗಳನ್ನು ಸೋತಿದ್ದಾರೆ ಅವರು ನಿರಂತರವಾಗಿ ಕುಮಾರಸ್ವಾಮಿ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದವರು ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬಂದವರು ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಅವರು ಕೂಡ ಎರಡು ಚುನಾವಣೆಗಳನ್ನು ಸೋತಿದ್ದಾರೆ ಒಂದು ಮಂಡ್ಯ ಲೋಕಸಭಾ ಚುನಾವಣೆ ಮತ್ತೊಂದು ರಾಮನಗರ ವಿಧಾನಸಭಾ ಚುನಾವಣೆ ಜೊತೆಗೆ ನಿಖಿಲ್ ಸ್ವಾಮಿ ಅವರಿಗೆ ರಾಜಕೀಯವಾದಂಥ ತಿಳುವಳಿಕೆಯನ್ನು ಕೊಡಲಿಕ್ಕೆ ಅವರ ಕುಟುಂಬ ಸಂಪೂರ್ಣವಾಗಿ ಸಜ್ಜಾಗಿದೆ ದೇವೇಗೌಡರಾದಿಯಾಗಿ ಸಾಕಷ್ಟು ಅವರ ವಂಶ ಏನಿದೆ ಅವರೆಲ್ಲರೂ ಕೂಡ ಒಂದಷ್ಟು ಕೊಡುಗೆಗಳನ್ನು ಕೊಟ್ಟುಕೊಂಡು ಅವರಿಗೆ ಒಂದು ತಯಾರಿ ಮಾಡಿ ಇಟ್ಟಿದ್ದಾರೆ ಸೊ ಇದರಲ್ಲಿ ಯಾರಿಗೆ ಯಾರೂ ಹರಕೆ ಕುರಿ ಅಲ್ಲ ಇಲ್ಲಿ ಲಾಭ ಯಾರಿಗಾಗಿರೋದು ಅಂತ ಅಂದರೆ ನಷ್ಟ ಯಾರಿಗಾಗಿರೋದು ಅನ್ನೋದನ್ನು ಚರ್ಚೆ ಮಾಡಬೇಕಾಗಿರೋದು ನಿಖಿಲ್ ಕುಮಾರಸ್ವಾಮಿಯವರು ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ರಿಂದ ಅದು ಕುಮಾರಸ್ವಾಮಿಯವರಿಗೆ ಲಾಭ ಆಗಿದೆ ಹೆಂಗೆ ನೋಡಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಸೋಲ್ಸಿದ್ರಿ ನನ್ನ ಮಗನ ಸೋಲ್ಸಿದ್ರಿ ನನಗೆ ಅವಕಾಶ ಮಾಡಿಕೊಡಿ ಅಂಥೇಳಿ ನಿಖ ಅವರು ಮತ ಕೇಳಿದ್ರು ಅವ್ರು ಗೆದ್ದು ಹಾಂ ಅಯ್ಯೋ ಮಗನ ಸೋಲ್ಸ್ಬಿಟ್ಟಿದ್ದೀವಿ ಅಪ್ಪನಿಗೆ ಓಟ್ ಹಾಕೋಣ ಅಂಥೇಳಿ ಅಪ್ಪನಿಗೆ ಓಟ್ ಹಾಕಿ ಇವತ್ತು ಕೇಂದ್ರದ ಮಂತ್ರಿ ಆಗಿದ್ರು ಅದರ ಲಾಭ ಯಾರಿಗಾಯ್ತು ಆ ಕುಟುಂಬಕ್ಕಾಯ್ತು ಒಂದು ವಿಷಯ ಭಾಳ ಆ್ಯಂಗಲ್ನಿಂದ ನೋಡ್ಬೋದು ಇರ್ತಕ್ಕಂಥ ಪರಿಸ್ಥಿತಿ ಸಿ ವಸ್ತುಸ್ಥಿತಿ ಈಗ ಇಲ್ಲಿ ಶಾಸಕರಾಗಿದ್ದರು ಯಾರು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಇಲ್ಲ ನನ್ನ ಮಗನ ನಾನು ಅಲ್ಲೇ ಗೆಲ್ಲಿಸ್ಬೇಕು ಅಂತಕ್ಕಂಥ ಭಾವನೆ ಇತ್ತು ಅಂತ ಅಂದರೆ ಮಗನ ಇದೇ ಚಾಲೆಂಜನ್ನು ಅಲ್ಲೂ ಕೂಡ ತೊಗೋಬೋದಾಗಿತ್ತು ಮಂಡ್ಯಕ್ಕೆ ಮಗನ್ನೇ ಮಂಡ್ಯಕ್ಕೆ ಮಗನ್ನೇ ಕ್ಯಾಂಡಿಡೇಟ್ ಮಾಡ್ಬೋದಾಗಿತ್ತು ಸೊ ಮಗನ್ನ ಕ್ಯಾಂಡಿಡೇಟ್ ಮಾಡದೇ ಇವರೇ ಹೋಗಿ ನಿಂತಿದ್ದಾರೆ ಇವರೇ ಹೋಗಿ ನಿಂತು ಇವರು ಒತ್ತಡದಿಂದ ನಿಂತೆ ನಾನು ನಿಲ್ಬೇಕಾಗಿತ್ತು ಇಲ್ಲ ಮಗ ನಿಲ್ಬೇಕಾಗಿತ್ತು ಇವತ್ತಿನ ಸವಾಲು ಅವತ್ತೇ ತಗೋಬೋದಾಗಿತ್ತಲ್ಲ ಅವ್ರಿಗೂ ರಾಜಕೀಯ ಅಲ್ಲೇ ನೆನೆ ಎಲ್ಲಿ ಕಳ್ಕೊಂಡಿದ್ರು ಅಲ್ಲೇ ಹುಡ್ಕ್ಬೋದಾಗಿತ್ತಲ್ಲ ನೀವು ಯಾವುದೋ ಒಂದು ವಸ್ತು ಯಾಲಲ್ಲಿ ಇವಾಗ ನಿಮ್ಮ ನಿಮ್ಮವ್ರು ಯಾರೋ ಏನೋ ಕಳ್ಕೊಂಬಿಡ್ತಾರೆ ನಿಮ್ಮ ಚೇಂಬರಲ್ಲಿ ಕಳ್ಕೊಂಬಿಟ್ಟು ಪಕ್ಕ ಚೇಂಬರಲ್ಲಿ ಹುಡುಕೋದ್ರೆ ಏನು ಸಿಗುತ್ತೆ ನೀವು ಎಲ್ಲಿ ಹುಡುಕ್ಬೇಕಾಗಿತ್ತು ನೀವು ಎಲ್ಲಿ ಕಳ್ಕೊಂಡಿದ್ದೀರಿ ಅಲ್ಲಿ ಹುಡುಕ್ಬೇಕಾಗಿತ್ತು ಚನ್ನಪಟ್ಟಣ ತಾಲೂಕಿನ ಜನ ರಾಮನಗರ ಜಿಲ್ಲೆಯ ಜನ ದೇವೇಗೌಡರ ಕುಟುಂಬಕ್ಕೆ ಎಲ್ಲಿಲ್ಲದ ಅವಕಾಶಗಳನ್ನ ಕೊಟ್ಟಿದೆ ಬಹುಶಃ ಅವರ ರಾಜಕೀಯ ಜೀವನದಲ್ಲಿ ಹೊಳೆನರಸೀಪುರ ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ಅವರೇನು ಮಾತೃ ಜಿಲ್ಲೆ ಅಂತೇನು ಹೇಳ್ತಾರೆ ಅದನ್ನು ತಿರಸ್ಕಾರ ಮಾಡಿದಾಗೂ ಕೂಡ ಆ ಕುಟುಂಬಕ್ಕೆ ಸಂಪೂರ್ಣವಾದಂಥ ಸ್ವಾಗತವನ್ನು ಮಾಡಿ ಅವ್ರಿಗೆಲ್ಲ ರೀತಿಯ ಅಧಿಕಾರಗಳನ್ನು ಕೂಡ ಆ ಜಿಲ್ಲೆ ಕೊಟ್ಟಿರೋದ್ರಿಂದ ರಾಮನಗರ ಜಿಲ್ಲೆಯಿಂದಾಗಲಿ ಚನ್ನಪಟ್ಟಣದ ದಿನ ಜನದಿಂದಾಗಲಿ ಯಾವತ್ತೂ ಕೂಡ ಅನ್ಯಾಯ ಆಗಿಲ್ಲ ಇದು ಹರಕೆ ಕುರಿಯ ಪ್ರಶ್ನೆ ಅಲ್ಲ ಇದೇನಿದ್ರೂ ಕೂಡ ಅವರ ಸಿದ್ಧಾಂತ ತತ್ವಗಳು ಅವ್ರ ಕೆಲಸ ಕಾರ್ಯದ ಮೇಲೆ ಹೊರತು ನಡಿಬೇಕಾದಂಥ ಚುನಾವಣೆನೇ ಹೊರತು ಬೇರೇನೂ ಅಲ್ಲ ಕೆಲಸ ಕಾರ್ಯಗಳ ಮೇಲೆ ಹಾಗೆ ಚನ್ನಪಟ್ಟಣದ ಭಗೀರಥ ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಬಹುಶಃ ಇವತ್ತು ಹೇಳಿದ್ರು ಅನ್ಸುತ್ತೆ ಕುಮಾರಸ್ವಾಮಿ ಅವರು ಅವರೊಂದು ಅರವತ್ತೆಪ್ಪತ್ತು ಕೆರೆ ಅವರು ತುಂಬಿಸಿರ್ಬೇಕು ಅದಕ್ಕಿಂತ ಜಾಸ್ತಿ ಕೆರೆ ನಾನು ತುಂಬಿಸಿದ್ದೀನಿ ಅಂತ ಎಲ್ಲ ಇತಿಹಾಸನೂ ಕೂಡ ಮಾಧ್ಯಮಗಳ ಕ್ಲಿಪ್ಪಿಂಗ್ನಲ್ಲಿ ಇರ್ತದೆ ಸುವರ್ಣ ಚಾನಲ್ಲು ಸುಮಾರು ವರ್ಷಗಳಿಂದ ಇದೆ ಅವರು ಕೆರೆ ತುಂಬಿಸಿ ಶುರು ಮಾಡಿದ್ದು ಹತ್ತು ವರ್ಷಗಳ ಹಿಂದೆ ಎಲ್ಲ ಕ್ಲಿಪ್ಪಿಂಗ್ಸ್ ದಾಖಲೆಗಳು ಇದೆ ಕುಮಾರಸ್ವಾಮಿಯವ್ರದ್ದು ದಾಖಲೆಗಳಿದೆ ಕುಮಾರಸ್ವಾಮಿಯವ್ರದ್ದು ದಾಖಲೆಗಳಿದೆ ಸೊ ಎಲ್ಲ ದಾಖಲೆಗಳನ್ನು ಈ ರಾಜ್ಯದ ಜನರಿಗೆ ನಾನು ಕೈ ಮುಗಿದು ಪ್ರಾರ್ಥಿಸ್ತೇನೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ತಾವು ಪ್ರಚಾರ ಮಾಡಬೇಕು ಅಂದರೆ ಕುಮಾರಸ್ವಾಮಿ ಅವರ ಸಂಪುಟಕ್ಕೆ ಏನು ಉಪಕಾರನೇ ಆಗಿಲ್ಲ ಅಂತೀರಾ ಅಲ್ಲ ಹೇಳಬೇಕು ನೀವು ಈಗ ನಾನು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಸುಳ್ಳು ಹೇಳೋರು ರಾತ್ರಿ ಒಂದು ಸುಳ್ಳು ಹೇಳೋರು ಮಧ್ಯಾಹ್ನ ಒಂದು ಸುಳ್ಳು ಹೇಳೋರು ಮಾಧ್ಯಮಗಳ ಎದುರುಗಡೆ ಅವರ ಹತ್ರ ಹೆಚ್ಚಿಗೆ ಚರ್ಚೆ ಮಾಡೋಕ್ಕಾಗೋದಿಲ್ಲ ಇವತ್ತು ಚನ್ನಪಟ್ಟಣ ತಾಲೂಕಿನ ಕೆರೆಗಳನ್ನು ತುಂಬಿಸುವಂಥ ಪ್ರಯತ್ನ ಅವರ ನೇತೃತ್ವದಲ್ಲಿ ಶಾಸಕರಾಗಿದ್ದಾಗ ಆಗಿದೆ ಅನ್ನೋದು ಸತ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ ಮೇಲೆ ಏನಾಗಿದೆ ಕುಮಾರಸ್ವಾಮಿಯವರು ಶಾಸಕರಾದ ಮೇಲೆ ಕಳೆದ ಆರು ಆರೂವರೆ ವರ್ಷಗಳಲ್ಲಿ ಏನಾಗಿದೆ ಎಲ್ಲವೂ ಕೂಡ ನಿಮ್ಮಲ್ಲಿದೆ ತೋರಿಸ್ಬೋದು ಚರ್ಚೆ ಮಾಡೋಣ ಸುರೇಶ್ ಅವರು ದೇವೇಗೌಡರಿಗೆ ಅಪಮಾನ ಮಾಡಿದ್ರಂತೆ ನೀವು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ನಾನು ದೇವೇಗೌಡರಾಗಿತ್ತ ತೊಂಬತ್ತೆರಡು ವರ್ಷ ಮಾಜಿ ಪ್ರಧಾನಿಯವರು ನನಗೆ ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಭಾಳ ಗೌರವ ಇದೆ ನಿಮಗೆ ಬಹುಶಃ ನಾನು ಕೂಡ ಅವರು ಲೋಕಸಭೆಯಲ್ಲಿದ್ದಾಗ ಇದ್ದಾಗ ಅವ್ರ ಜೊತೆ ಮಾತನಾಡೋ ಅಂಥ ಸಂದರ್ಭದಲ್ಲಿ ನಾವೇ ಅವ್ರು ಯಾವಾಗೇ ಮಾತಾಡಿದ್ರು ಕೂಡ ಅವರ ಸ ಮಾತುಗಳನ್ನು ಹಿಂದೆ ಕುದ್ದು ಅವರಿಗೆ ನಾವು ಬೆಂಬಲವಾಗಿ ನಿಲ್ತಾ ಇದ್ವಿ ಪಕ್ಷ ಬೇರೆ ಇದ್ದರೂ ಕೂಡ ಕಾರಣ ಏನು ಅಂತ ಅಂದರೆ ಅವರು ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಹಿರಿಯರಿದ್ದಾರೆ ಅಂತೇಳಿ ನೀವು ತೊಂಬತ್ತೆರಡು ವರ್ಷ ವಯಸ್ಸು ಅಂತ ಹೇಳಿದ್ರಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ಅವರ ಆರೋಗ್ಯ ಭಾಳ ಮುಖ್ಯ ಅಂತ ಹೇಳಿದ್ದೀನಿ ವಯಸ್ಸಾಗಿದೆ ಅವರ ಆರೋಗ್ಯ ಚೆನ್ನಾಗಿರಲಿ ಆದರೆ ಅವ್ರು ಬಂದು ಏನೋ ಪ್ರಚಾರ ಮಾಡ್ತಾರೆ ಅಂತ ಕಾಣಿಸ್ತದೆ ಏನೋ ಮಾಡಬೇಕು ಅಂತಿದ್ದಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ನಾನು ಕರೆಯನ್ನು ಕೊಟ್ಟಿದ್ದೇನೆ ಅವರೊಬ್ಬ ರಾಜಕಾರಣಿಯಾಗಿ ಬರ್ತಾ ಇರೋದ್ರಿಂದ ನಾನು ಯಾವ ದೃಷ್ಟಿನಲ್ಲಿ ನೋಡಬೇಕು ಅನ್ನೋದನ್ನು ತಾವು ನನಗೆ ಸಲಹೆಯನ್ನು ಕೊಡಬೇಕು ಮಾರ್ಗದರ್ಶನ ಕೊಡಬೇಕು ಕರೆಕ್ಟ್ ಕರಣ ಒಳ್ಳೆಯವನೇ ಬಟ್ ಕೌರವರ ಜೊತೆಗಿಂತ ಗಾಂಧೀವ ಎತ್ತದೆ ಅಲ್ಲ ನನಗೆ ನೀವು ನನಗೆ ಸಲಹೆಗಳನ್ನು ಕೊಡಬೇಕು ಅವರೊಬ್ಬ ರಾಜ ಅವ್ರ ಬಗ್ಗೆ ಗೌರವ ಇದೆ ಮಾಜಿ ಪ್ರಧಾನಮಂತ್ರಿಗಳು ಹಿರಿಯರು ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು ಕರ್ನಾಟಕದಿಂದ ಒಬ್ಬರೇ ಒಬ್ಬರು ಪ್ರಧಾನಮಂತ್ರಿ ಆಗಿದ್ದಂಥವರು ಜೊತೆಗೆ ನಮ್ಮ ಸಮಾಜದ ಹಿರಿಯ ಮತ್ಸದಿ ಎಲ್ಲ ಗೌರವ ಇದೆ ಒಬ್ಬ ರಾಜಕಾರಣಿಯಾಗಿ ಬಂದಾಗ ಒಂದು ವಿರೋಧ ಪಕ್ಷದಲ್ಲಿದ್ದವರು ನಾನು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ದಯವಿಟ್ಟು ತಾವು ಮಾಧ್ಯಮದ ಸ್ನೇಹಿತರುಗಳು ನಿಮ್ಮೊಬ್ಬರೇ ಅಲ್ಲ ಯಾರ್ಯಾರು ನನ್ನ ಮೇಲೆ ಲೂಪ್ ಹಾಕ್ಬಿಟ್ಟು ಬಿಟ್ಟು ತೋರಿಸ್ತಾ ಇದ್ರಲ್ಲ ಎಲ್ಲರೂ ಕೂಡ ಯಾವ ರೀತಿಯಾಗಿ ನಾನು ವಿಚಾರಗಳನ್ನು ಜನರಿಗೆ ತಿಳಿಸ್ಬೇಕು ಅನ್ನೋದನ್ನು ತಿಳಿಸ್ಬೇಕು ನನ್ನ ಗೌರವಕ್ಕೆ ಏನು ಕಮ್ಮಿ ಇಲ್ಲ ನಾನು ಅವರಿಗೆ ಗೌ ಕೊಡೋದು ಗೌರವದ ಬಗ್ಗೆ ನನಗೇನು ಕಮ್ಮಿ ಇಲ್ಲ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರ ಆರೋಗ್ಯದ ಬಗ್ಗೆ ನನಗೆ ಕಾಳಜಿ ಇದೆ ಅವರು ದೇವರು ಭಗವಂತ ಇನ್ನೂ ನೂರು ವರ್ಷ ಬದುಕಲಿ ಬಾಳ್ಲಿ ಅದ್ರ ಬಗ್ಗೆ ನಾನೇನು ಯಾವತ್ತೂ ಇದಿಲ್ಲ ರಾಜಕಾರಣವನ್ನು ಅವರು ಮಾಡಲೇಬೇಕು ಅಂತ ಅಂದಾಗ ನಾನೇನು ಮಾಡಬೇಕು ಹೇಳಿ ನಾನೇನು ತಪ್ಪು ಮಾಡಿದ್ದೀನಿ ಸರ್ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದನ್ನು ಸಾಕಷ್ಟು ಟೀಕೆ ಮಾಡ್ತಿದಿರಿ ಹಾಗಾದ್ರೆ ಲೋಕಸಭಾ ಚುನಾವಣೆ ನಂತರ ನೀವು ನಾಲ್ಕೈದು ಬಾರಿ ಕಣ್ಣೀರು ಹಾಕಿದ್ದೀರಿ ಹಾಗಾದರೆ ಕಣ್ಣೀರು ಹಾಕಿದ್ದು ಬರೀ ರಾಜಕಾರಣಕ್ಕೆ ಅಂತಂದರೆ ನೀವು ಹಾಕಿದ್ದೇನು ಅಂತ ನಾನು ಕಣ್ಣೀರು ಹಾಕಿಲ್ಲಪ್ಪ ಇಲ್ಲ ಚುನಾವಣೆ ತಪ್ಪಲ್ಲ ಬಿಡಿ ಸರ್ ಕಣ್ಣೀರ್ ಹಾಕಿಲ್ಲ ನಾನು ಓಟ್ ಕೇಳೋದಕ್ಕೋಸ್ಕರನೋ ಅಥವಾ ಏನು ಕಣ್ಣೀರು ಹಾಕಿಲ್ಲ ನೋಡಿ ರಾಜಕಾರಣಿಗಳಲ್ಲಿ ಒಂದು ಗುಣ ಇರಬೇಕು ಭಾವನೆಗಳು ಭಾವನಾತ್ಮಕವಾಗಿರಬೇಕು ಚುನಾವಣೆಗಳಲ್ಲಿ ಮಾತ್ರ ಕಣ್ಣೀರು ಹಾಕುವಂಥದ್ದಲ್ಲ ಇತ್ತೀಚಿನ ದಿನಗಳಲ್ಲಿ ಕಣ್ಣೀರು ರಾಜಕ ರಾಜ ಕಣ್ಣೀರು ರಾಜಕೀಯ ಜಾಸ್ತಿ ಆಗ್ತಿದೆಯಾ ಅಂತ ಕಾರಣ ಕಣ್ಣೀರು ರಾಜಕಾರಣ ಜಾಸ್ತಿ ಆಗೋದು ಜನ ನಾಯಕ ಕಣ್ಣೀರನ್ನ ಒರೆಸ್ತಕ್ಕಂಥ ನಾಯಕನಾಗಬೇಕು ಕಣ್ಣೀರನ್ನ ಒರೆಸ್ತಕ್ಕಂಥ ನಾಯಕನಾಗಬೇಕು ನಾವು ಜನರಿಗೆ ಅವರ ಕಷ್ಟ ಸುಖಗಳಿಗೆ ಅವರ ದುಃಖ ದುಮಾನಗಳಿಗೆ ನಾವು ಬೆನ್ನೆಲುಬಾಗಿರಬೇಕು ನಾವೇ ಎತ್ತು ಕೂತ್ಕೊಂಡು ಅವ್ರ ಜೊತೆ ಅಳ್ತಾ ಭಾವನೆಗಳನ್ನು ಅಟ್ಯಾಚ್ ಮಾಡಿಕೊಂಡು ಅವ್ರಿಗಿನ್ನ ಜಾಸ್ತಿ ಪ್ರೀತಿ ವಿಶ್ವಾಸ ಭಾವನೆಗಳು ಬಡವ್ರ ಬಗ್ಗೆ ರೈತರ ಬಗ್ಗೆ ನನಗಿದೆ ಆ ಧೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಯಾರಿಂದನೂ ಕೂಡ ಆಗಬಾರ್ದು ರೈತರಿಗೆ ಇವತ್ತು ನೀವೇನು ಮಾಡ್ತೀರಿ ಚುನಾವಣೆ ಬಂದಾಗ ಅಳ್ತೀರಿ ನಾನು ಹೇಳ್ತಾ ಇಲ್ಲ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಇತಿಹಾಸ ಇದೆ ಅಳ್ತಾನೆ ಇರ್ತಾರೆ ಅಳ್ತಾನೆ ಇರ್ತಾರೆ ಅಳ್ತಾನೆ ಇರ್ತಾರೆ ಅಂತ ಯಾಕೆ ಆರು ತಿಂಗಳಲ್ಲಿ ರಾಜೀನಾಮೆ ಕೊಟ್ರಲ್ಲ ಚುನಾವಣೆ ಬ ಬರುತ್ತೆ ಅಂತ ನಿಮಗೂ ಗೊತ್ತಿತ್ತಲ್ಲ ಹಳ್ಳಹಳ್ಳಿಗೆ ಹೋಗ್ಬೇಕಾಗಿತ್ತು ಶಿವಕುಮಾರ್ ಅವರು ಹೋದಂಗೆ ನೀವು ಹೋಗ್ಬೇಕಾಗಿತ್ತು ಅವಾಗೇ ಹೇಳಬೇಕಾಗಿತ್ತು ಕೇಂದ್ರ ಸಚಿವರಾಗಿದ್ದೀರಿ ನಿಮಗೆ ಅದಂಥ ಒಂದು ಸ್ಥಾನಮಾನ ಇದೆ ನೀವು ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ರಿ ಅಂಥದ್ದೇನಿದೆ ಆರು ವರ್ಷದಲ್ಲಿ ಒಂದು ದಿನ ನೀವು ಕ್ಷೇತ್ರ ಪ್ರದಕ್ಷಿಣೆ ಮಾಡಲಿಲ್ಲ ಈಗ ನೀವು ಕ್ಷೇತ್ರ ಕ್ಷೇತ್ರ ಪ್ರದಕ್ಷಿಣೆ ಮಾಡಿ ಅಳ್ತೀನಿ ಅಂತ ಅಂತ ಅಂದರೆ ಅವ್ರಿಗೆ ಹೆಮ್ಮೆ ಇರಬೇಕು ನಾನು ದೇವೇಗೌಡರು ಮೊಮ್ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಅಂತ ಹೇಳಿದರೆ ಯಾರೂ ಕೂಡ ಅವ್ರನ್ನ ಗುರುತಿಸ್ತಾ ಇರಲಿಲ್ಲ ನಿಖಿಲ್ ಅಂತ ಹೇಳಿದರೆ ಯಾರೂ ಕೂಡ ಗುರುತಿಸ್ತಾ ಇರಲಿಲ್ಲ ಕುಮಾರಸ್ವಾಮಿ ಅಂತೇಳಿ ಹಿಂದೆ ಇರೋದಕ್ಕೇನೆ ಅವರು ಒಬ್ಬ ವ್ಯಕ್ತಿಯಾಗಿ ಇವತ್ತು ಒಬ್ಬ ನಾಯಕನಾಗಿ ಹೊರಹೊಮ್ಮತ ಇರೋದು ನೀವು ನಿಮ್ಮ ಹೆಸರು ಹೋಗಿ ನೀವು ಪಕ್ಕದಲ್ಲಿ ಕುಮಾರಸ್ವಾಮಿ ಅಂತ ಹೋಗಿ ನಿಮ್ಮನ್ನ ಗುರುತಿಸ್ತಾರ ನೋಡೋಣ ನೀವು ದೇವೇಗೌಡ ಅಂತ ಇಟ್ಕೊಂಡೋಗಿ ಪಂದೆಗಡೆ ಹೋಗಿ ಅದು ಎಲ್ರಿಗೂ ಆಗುತ್ತೆ ಸುರೇಶ್ ಅಂತ ಹೋದ್ರೆ ನಾನ್ ಡಿ ಕೆ ಅಂತ ಇರೋದಕ್ಕೆ ನಾನು ನಾಯಕನಾಗಿರೋದು ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಅದನ್ನ ನೀವು ತಪ್ಪು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಹಿಂಗೆ ಈಗ ನಿಖಿಲ್ ಕುಮಾರಸ್ವಾಮಿಯವ್ರು ಹೇಳಿಕೆ ನಾನು ಗಮನಿಸಿದ್ದೇನೆ ನಾನು ದೇವೇಗೌಡರು ಕುಟುಂಬ ಅಂತೇಳಿದ್ದಕ್ಕೆ ನನಗೆ ಅನ್ಯಾಯ ಆಗ್ತಾ ಆಗ್ತಾಯಿದೆ ಅಂತ ಅನ್ಯಾಯ ಹೆಂಗಾಗಿದೆ ರೀ ಹೆಂಗೆ ಅನ್ಯಾಯ ಆಗಿದೆ ನಿಮ್ಮ ದೇವೇಗೌಡರ ಕುಟುಂಬದಿಂದ ದೇವೇಗೌಡರ ಹೆಸರಿಂದ ಅನ್ಯಾಯ ಆಗಿಲ್ಲ ಕುಮಾರಸ್ವಾಮಿಯವರ ಹೆಸರಿಂದ ಅನ್ಯಾಯ ಆಗಿಲ್ಲ ನಿಮಗೆ ಎಲ್ಲ ಥರದಲ್ಲೂ ಕೂಡ ನಿಮಗೆ ಶಕ್ತಿ ನಿಮಗೆ ಒಂದು ಸ್ಥಾನಮಾನ ಏನಾರು ಅಲ್ಲಿ ಸಿಗ್ತಾ ಇದೆ ಅಂತ ಅಂತ ಅಂದರೆ ಅದು ನಿಮ್ಮ ಕುಟುಂಬದ ಹೆಸರಿಂದ ಅದಕ್ಕೆ ನೀವು ಅಳಬ ಅದು ಅದನ್ನು ಹೇಳಿ ನೀವು ಅಳೋವಂಥ ಪ್ರಶ್ನೆ ಬರಬಾರ್ದು ತಾವು ಹೇಳಿದ್ರೆ ಬೆಳಗ್ಗೆ ಅವತ್ತು ಜಾಯಿನ್ ಆಗೋ ದಿವಸ ಎಂಟು ಗಂಟೆ ಹದಿನೇಳು ನಿಮಿಷಕ್ಕೆ ಫಸ್ಟ್ ಕಾಂಟ್ಯಾಕ್ಟ್ ಆಗಿದ್ದು ನಿಮ್ಮದು ಸಿ ಪಿ ಯೋಗೇಶ್ವರ್ದು ಅಂತ ಹಂಗೆ ಅವರು ಹೇಳ್ತಾರೆ ಮಧ್ಯಾಹ್ನ ಮೂರು ಗಂಟೆ ಜೆ ಪಿ ಭವನದ ಮೀಟಿಂಗ್ನಲ್ಲಿ ಡಿಸೈಡ್ ಆಗಿದ್ದು ನಿಖಿಲ್ ನಿಂತ್ಕೋಬೇಕು ಅಂತ ಅದು ಕುಮಾರಸ್ವಾಮಿಯವರು ಚನ್ನಪಟ್ಟಣ ಕಾರ್ಯಕರ್ತರ ಸಭೆ ಕರೆದಿದ್ದರು ಕರೆದಂಥ ಸಂದರ್ಭದಲ್ಲಿ ನಿಖಿಲ್ ಅವರಿಗೆ ಪ್ರವಾಸ ಮಾಡೋಕ್ಕೆ ಹೇಳಿದ್ರು ಕ್ಷೇತ್ರ ಪ್ರವಾಸ ಹೌದು ನಿಖಿಲ್ ಅವರು ಕೂಡ ಕ್ಷೇತ್ರ ಪ್ರವಾಸ ಮಾಡಿದ್ರು ಹೌದು ಡಿ ಕೆ ಶಿವಕುಮಾರ್ ನಿಖಿಲ್ ಅವರು ಕ್ಷೇತ್ರ ಪ್ರವಾಸ ಕ್ಷೇತ್ರ ಪ್ರವಾಸ ಮಾಡಿದ್ರು ಅವರು ಎನ್ ಡಿ ಎ ಒಳಗಡೆ ಇದ್ರಲ್ವಾ ಹೌದು ಹೌದು ಯೋಗೇಶ್ವರವ್ರನ್ನ ಜೊತೆಲಿ ಹೋಗಪ್ಪ ನೀನು ಅಂತ ಹೇಳ್ಬೋದಾಗಿತ್ತಲ್ಲ ಅಲ್ಲ ನಿಖಿಲ್ ಅವ್ರದ್ದು ಸರ್ಪ್ರೈಸ್ ಆಗಿ ಡಿಸೈಡ್ ಆಗಿದ್ದು ಅನಿವಾರ್ಯ ಸನ್ನಿವೇಶದಲ್ಲಿ ಡಿಸೈಡ್ ನಿಖಿಲ್ ಅವ್ರದ್ದು ಅನಿವಾರ್ಯ ನಿಖಿಲ್ ಅನಿವಾರ್ಯ ಅಲ್ಲ ರಾಜೀನಾಮೆ ಕೊಟ್ಟ ತಕ್ಷಣ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋದು ಅವ್ರ ಮನಸ್ನಲ್ಲಿತ್ತು ಅದರಂತೆ ಸಂಪೂರ್ಣವಾಗಿ ಕಾರ್ಯತಂತ್ರ ರೂಪಿಸಿ ಚುನಾವಣೆಗೆ ನಿಲ್ಸಿದ್ದಾರೆ ಅದೇನು ತಪ್ಪು ಅಂತ ಹೇಳ್ತಾ ಇಲ್ಲ ಅಲ್ಲ ಬೇರೆ ದಾರಿಯಲ್ಲಿ ಕುಮಾರಸ್ವಾಮಿ ಅವರತ್ರ ಕುಮಾರಸ್ವಾಮಿ ಅವ್ರ ಹತ್ರ ದಾರಿ ಜೆಡಿಎಸ್ ಟಿಕೆಟ್ ಕೊಡ್ತೀನಿ ಬನ್ನಿ ಸಿ ಪಿ ಯೋಗೇಶ್ವರ್ ಬರಲಿಲ್ಲ ಲಾಸ್ಟ್ ಮಿನಿಟ್ ಅಲ್ಲಿ ಬಿಜೆಪಿಗೆ ಬಿಟ್ಕೊಡ್ತೀನಿ ಅದೆಲ್ಲ ಕೂಡ ಎಲ್ಲೂ ಕೂಡ ಕುಮಾರಸ್ವಾಮಿಯವರು ಖುದ್ದು ಹೇಳಿಕೆಯನ್ನು ಎಲ್ಲೂ ಕೂಡ ಕೊಟ್ಟಿಲ್ಲ ಅದೆಲ್ಲ ಈ ಅರ್ಷೆ ಡಿ ಕೆ ಸುರೇಶ್ ಅವರೇ ನೀವು ಪಕ್ಷದ ಕಟ್ಟುಪಾಡುಗಳಿಗೆ ಬಿದ್ದು ಬ್ಯಾಲೆನ್ಸ್ ಉತ್ತರ ಕೊಡಬೇಕಾಗಿಲ್ಲ ಪ್ರಾಮಾಣಿಕವಾಗಿ ಅಂದರೆ ಅನೇಕ ಪ್ರಕರಣಗಳನ್ನು ನೋಡಿದ್ದೀರಿ ಆಸ್ತಿ ಇದನ್ನು ನೋಡಿದ್ದೀರಿ ಇದೆಲ್ಲವರ ಹಿನ್ನೆಲೆಯಲ್ಲಿ ಮೂಡಾ ಕೇಸ್ ಏನಾಗುತ್ತೆ ಅನ್ಸುತ್ತೆ ಬಿಡಿ ಸಿದ್ದರಾಮಯ್ಯವ್ರ ಬೇರೆ ಮೂಡಾ ಕೇಸ್ನಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ ಲೋಕಾಯುಕ್ತದಲ್ಲಿ ತನಿಖೆ ಯಾವ ರೀತಿ ಮಾಡಬೇಕು ಅನ್ನೋದು ಅದು ಲೋಕಾಯುಕ್ತ ಸಂಸ್ಥೆಗೆ ಮತ್ತು ನ್ಯಾಯಾಲಯ ಏನು ಕೊಟ್ಟಿದೆ ಒಂದು ರೀತಿ ಕೋರ್ಟ್ ಇನ್ವೆಸ್ಟಿಗೇಷನ್ ಅದನ್ನು ಅವರು ಮಾಡ್ತಾರೆ ಬಹುಶಃ ನನಗನ್ನಿಸ್ತಾ ಹಾಗೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಯಾವಾಗ ಬರೋದು ಅಂತಂದರೆ ಮುಖ್ಯಮಂತ್ರಿಗಳೇನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ರೆ ಇದರಲ್ಲಿ ಯಾವುದೇ ಥರದ ಇನ್ವಾಲ್ವ್ಮೆಂಟು ಮುಖ್ಯಮಂತ್ರಿಗಳದ್ದು ಕಾಣಿಸ್ತಾ ಇಲ್ಲ ವಿರೋಧ ಪಕ್ಷಗಳು ಹೇಳೋದು ಅವ್ರದ್ದು ಆಗಿ ಅವರು ಇದು ಮಾಡಿ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತ ಆ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಅವರು ಒಬ್ಬ ವಿರೋಧ ಪಕ್ಷದಲ್ಲಿದ್ದಂಥವ್ರು ಆಡಳಿತ ಪಕ್ಷ ಭಾರತೀಯ ಜನತಾ ಪಕ್ಷ ಇದ್ದಂಥ ಸಂದರ್ಭ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಎಲ್ಲ ತೀರ್ಮಾನಗಳನ್ನು ಮಾಡಿದ್ದಾರೆ ಇದು ಇವ್ರದೊಂದೇ ಕೇಸ್ಗೆ ಮಾಡಿರುವಂಥ ತೀರ್ಮಾನ ಅಲ್ಲ ಸುಮಾರು ಸಾವಿರದ ನಾನ್ನೂರು ಸೈಟು ಅಷ್ಟೋ ಹೇಳ್ತಾ ಇದ್ದಾರೆ ಎಷ್ಟೋ ಸೈಟ್ಗಳು ಫಿಫ್ಟಿ ಫಿಫ್ಟಿ ರೇಷಿಯೋ ಒಳಗಡೆ ಕೊಟ್ಟಿದ್ದಾರೆ ಹಾಗಾಗಿ ಇದು ಒಂದು ವಿಚಾರದಲ್ಲಿ ಅವ್ರಿಗೆ ಯಾವುದೇ ಥರದ ಈ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಅಂತಕ್ಕಂಥ ಒಂದು ಭಾವನೆ ನಂದು ಬಟ್ ಹೈಕೋರ್ಟಿನ ಜಡ್ಜ್ಮೆಂಟು ನಾಗಪ್ರಸನ್ನರ ಪೀಠದ ಜಡ್ಜ್ಮೆಂಟ್ ತುಂಬ ನೆಗೆಟಿವ್ ಆಯಿತಲ್ವ ಸಿದ್ದರಾಮಯ್ಯ ಅವರಿಗೆ ಅಲ್ಲ ನೆಗೆಟಿವ್ ಏನಿಲ್ಲ ಅದು ನೋಡಿ ಸ್ವಲ್ಪ ಪ್ರಶ್ನೆ ಮಾಡಿದ್ರು ನನ್ನ ಅಭಿಪ್ರಾಯದಲ್ಲಿ ಹೈಕೋರ್ಟ್ಗೆ ಹೋಗಲೇಬಾರ್ದಾಗಿತ್ತು ಲೋಕಾಯುಕ್ತ ತನಿಖೆಗೆ ನೇರವಾಗಿ ತನಿಖೆ ಆಗಲಿ ಅಂತ ಹೇಳಿಬಿಡ್ಬೇಕಾಗಿತ್ತು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಒಂದು ಸಾರ್ವಜನಿಕ ಜೀವನದಲ್ಲಿದ್ದಾಗ ತನಿಖೆಗಳು ಮಾಡಲಿಕ್ಕೆ ಅವಕಾಶಗಳಿರ್ತದೆ ತನಿಖೆ ಮಾಡಿ ಆಯಿತು ಅದು ಇವತ್ತು ಹೈಕೋರ್ಟ್ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ತೀರ್ಪು ಕೊಟ್ಟಂತೆ ತೀರ್ಪಿನ ಪ್ರಕಾರ ಇವತ್ತು ತನಿಖೆ ನಡೀತಾ ಇದೆ ತನಿಖೆ ಏನು ಬರುತ್ತೆ ಅನ್ನೋದು ಕಾದ್ ನೋಡೋಣ ನಿಮ್ಮ ಜೊತೆಗಿರುವಷ್ಟು ಒಳ್ಳೆಯ ಲೀಗಲ್ ಅಡ್ವೈಸರ್ ಸಿದ್ದರಾಮಯ್ಯವ್ರ ಜೊತೆಗಿಲ್ಲ ಇದು ನನ್ನ ಪ್ರಾಮಾಣಿಕವಾದ ಅಭಿಪ್ರಾಯ ಇಲ್ಲ ಅವ್ರಿಗೆ ಆ ಥರ ಏನಿಲ್ಲ ಕೆಲವು ಸಲಹೆಗಳು ಕೆಲವರು ದಾರಿ ತಪ್ಪಿಸ್ತಾರೆ ಕೆಲವರು ಬೇರೆ ಬೇರೆ ವಿಚಾರಗಳು ನಾವೆಲ್ಲನೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಮುಖ್ಯಮಂತ್ರಿಗಳು ಏನು ಕುಟುಂಬ ಶ್ರೀಮತಿಯವರು ಏನು ಸೈಟನ್ನು ವಾಪಸ್ ತಗೊಂಡಂಥ ಕೊಟ್ಟಂಥ ತೀರ್ಮಾನ ಇದೆಯಲ್ಲ ಅದು ಒಳ್ಳೆಯ ತೀರ್ಮಾನ ಅದು ಅದು ಯಾವಾಗ ಮಾಡಬಹುದಾಗಿತ್ತು ಸ್ವಲ್ಪ ತೀರ್ಮಾನ ಒಳ್ಳೆಯದು ಸಮಯ ಸರಿಯಾದದ್ದು ಸ್ವಲ್ಪ ಜಲ್ದಿ ಮಾಡಬೇಕಾಗಿತ್ತು ಎಸ್ ಮುಖ್ಯಮಂತ್ರಿಗಳ ಮೇಲೆ ಮೂಡ ಆರೋಪ ಬಂದು ಸ್ಥಾನದಿಂದ ಕೆಳಗಿಳಿತಾರೆ ಅಂದಾಗ ಅವರ ಬಣದ ಇತರೆ ಶಾಸಕರು ಸಚಿವರು ಆ್ಯಕ್ಟಿವ್ ಆಗಿಬಿಟ್ರು ಸತೀಶ್ ಜಾರಕಿಹೊಳಿ ಹೊಳಿತಾರದವರು ನಿಮ್ಮನ್ನು ಓವರ್ಟೇಕ್ ಮಾಡುವ ರೀತಿಯಲ್ಲಿ ಇತ್ತದು ಆ ಥರದ ಏನೂ ಇಲ್ಲ ಸಿ ಅವರು ಪ್ರಭಾವಿ ನಾಯಕರಾಗಿದ್ದಾರೆ ಸೊ ಜವಾಬ್ದಾರಿ ಇದೆ ಅವರು ನಮ್ಮ ಡಾಕ್ಟರ್ ಪರಮೇಶ್ವರವರು ನಮ್ಮ ಪಕ್ಷದ ಹಿರಿಯ ಮುಖ ಎಲ್ಲರೂ ಕೂಡ ಕೆಲವೊಂದು ಏನು ನಮ್ಮ ಜಾತಿ ಗಣತಿ ಈ ವಿಚಾರಗಳು ಸಾಕಷ್ಟು ಚರ್ಚೆಗೆ ಬರುವಂಥ ಸಂದರ್ಭದಲ್ಲಿ ಆವಾಗವಾಗ ರಾತ್ರಿ ಊಟಕ್ಕೆ ಸೇರ್ತಾ ಸೇರ್ತಾಯಿತ್ತು ಹಂಗಾಗಿ ಕೆಲವು ಸಮಸ್ಯೆಗಳು ಸೃಷ್ಟಿಯಾದವು ಅಂತ ಕಾಣಿಸ್ತದೆ ಸೊ ಕೊನೆಗೆ ಮುಖ್ಯಮಂತ್ರಿಗಳೇ ಎಲ್ಲ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿದೆ ಎ ಐ ಸಿ ಸಿ ಅಧ್ಯಕ್ಷರು ಬೆಂಗಳೂರಿಗೆ ಬಂದು ಮಾಧ್ಯಮದ ಕ್ಯಾಮರಾದ ಮುಂದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರನ್ನ ಕೂಡಿಸಿಕೊಂಡು ಒಗ್ಗಟ್ಟಿನ ಪಾಠ ಹೇಳೋ ಪರಿಸ್ಥಿತಿ ಇದೆ ಆ ಅನಿವಾರ್ಯತೆ ಯಾಕೆ ಬರುತ್ತಂದ್ರೆ ಏನೋ ಸಮಸ್ಯೆ ಇದೆಯಲ್ಲ ಸಮಸ್ಯೆ ಏನಿಲ್ಲ ರಾಜ್ಯ ಜನಕ್ಕೆ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು ಅವ್ರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಡೇ ವನ್ನಿಂದಲೂ ಒಗ್ಗಟ್ಟಿನ ಪಾಠ ಹೇಳಿದ್ರೆ ಸರ್ಗೆ ಅವರು ಒಗ್ಗಟ್ಟಿನ ಪಾತ್ರ ಅಲ್ಲ ಒಗ್ಗಟ್ಟಿ ಪಾತ್ರವನ್ನು ಹೇಳ್ತಾ ಇದ್ದಾರೆ ದೆಹಲಿನಲ್ಲಿ ಬೇರೆ ನಾಯಕರುಗಳಿಗೆ ನೀವು ಇರಬೇಕು ಕರ್ನಾಟಕದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಥರ ನೀವಿದ್ದು ರಾಜಕಾರಣವನ್ನು ಮಾಡಬೇಕು ಹೇಳಿ ಒಗ್ಗಟ್ಟಿನ ಪಾತ್ರವನ್ನು ದೆಹಲಿನಲ್ಲಿ ಅನೇಕ ನಾಯಕರುಗಳಿಗೆ ನಮ್ಮ ಪಕ್ಷದ ವರಿಷ್ಠರು ನಮ್ಮ ಖರ್ಗೆ ಸಾಹೇಬರು ಮತ್ತು ಪ್ರಿಯ ನಮ್ಮ ಸೋನಿಯಾ ಗಾಂಧಿ ಅವ್ರ ಎಲ್ರಿಗೂ ಕೂಡ ಬೇರೆಯವ್ರಿಗೆಲ್ಲರಿಗೂ ಕೂಡ ಸ ಸಲಹೆಗಳನ್ನು ಕೊಟ್ಟಿದ್ದಾರೆ ಎಸ್ ಈಗ ಮೂಡ ಪ್ರಕರಣ ಒಂದು ತಿಂಗಳ ಹಿಂದೆ ಗಂಭೀರ ಸ್ವರೂಪವನ್ನು ಪಡ್ಕೊಂಡಾಗ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ ಅವಾಗ ಅಂದರೆ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಚರ್ಚೆಗಳು ಕೂಡ ಸಮ ಅದೇ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಅವತ್ತು ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವ್ರು ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಈ ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಒಂದು ಚರ್ಚೆ ಆರಂಭಗೊಳ್ಳುತ್ತೆ ಸಿಕ್ಕಿದ್ರೆ ಒಕ್ಕಲಿಗ ನಾಯಕನಿಗೆ ಸಿಗಬೇಕು ಸಿಕ್ಕಿದ್ರೆ ಡಿ ಕೆ ಶಿವಕುಮಾರ್ ಸಿಗಬೇಕು ಆ ಸ್ಥಾನ ಸಿಕ್ಕಿಲ್ಲ ಅಂತಂದರೆ ಅದು ದಲಿತರಿಗೆ ಹೋಗಬಾರ್ದು ಬದಲಾಗಿ ಮುಖ್ಯಮಂತ್ರಿಯೇ ಕಂಟಿನ್ಯೂ ಆಗಲಿ ಅನ್ನುವಂಥ ಒಂದು ಚರ್ಚೆಗಳು ಶುರುವಾಯ್ಸರು ಸೊ ನಿಮ್ಗೆ ನಿಮ್ಮ ಸ್ಟೇಟ್ಮೆಂಟ್ ನಂತರದ ಆ ರೀತಿ ಚರ್ಚೆಗಳು ಆರಂಭ ಆಯಿತು ನಿಜವಾಗಲೂ ಕೂಡ ಆ ಒಂದು ಹೇಳಿಕೆ ಹಿಂದಿರತಕ್ಕಂಥ ಉದ್ದೇಶ ಏನು ನೋಡಿ ಯಾರು ಹೇಳಿಕೆ ಕೊಟ್ಟು ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನಮ್ಮ ಸ್ಥಾನ ಇದೆ ಐದು ವರ್ಷ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅಂತಕ್ಕಂಥದ್ದು ಈಗಲೂ ಕೂಡ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ನಮ್ಮ ತೀರ್ಮಾನಗಳೇನಿದ್ರು ಕೂಡ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಹೊರತು ನಾನಾಗಲಿ ಬೇರೆಯವರಾಗಲಿ ಯಾರೂ ಕೂಡ ಮಾತಾಡುವಂಥದ್ದು ಇಲ್ಲ ಶಾಸಕಾಂಗ ಪಕ್ಷ ಅವರನ್ನು ನಾಯಕನನ್ನಾಗಿ ಘೋಷಣೆ ಮಾಡಿದೆ ಶಾಸಕರೆಲ್ಲರೂ ಕೂಡ ಪಕ್ಷ ತೀರ್ಮಾನದಂತೆ ಇವತ್ತು ತೀರ್ಮಾನ ಆಗಿರೋದ್ರಿಂದ ಈ ವಿಚಾರಗಳು ಬೇರೆಯವರು ನಾನು ಮಾತಾಡೋದಾಗಲಿ ಬೇರೆಯವ್ರು ಮಾತಾಡೋದಾಗಲಿ ಅಪ್ರಸ್ತುತ ಆಗ್ತದೆ ಇವತ್ತು ನೀವೇನು ಪ್ರಶ್ನೆಯನ್ನು ಹೇಳ್ತಾ ಇದ್ದೀರಿ ಈ ಪ್ರಶ್ನೆ ಸಾರ್ವಜನಿಕರಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆಯಾ ಹೊರತು ಪಕ್ಷದ ವಲಯದಲ್ಲಿ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಶಾಸಕಾಂಗ ಸಭೆಗಳಲ್ಲಿ ಈ ವಿಚಾರ ಚರ್ಚೆ ಇಲ್ಲ ನೀವು ಇನ್ನೊಂದು ಹೇಳಿ ಮಾತಾಡ್ತಾ ಈಗ ಸಿದ್ದರಾಮಯ್ಯನವರ ನಂತರ ಮುಖ್ಯಮಂತ್ರಿ ಹುದ್ದೆಗೆ ಡಿ ಕೆ ಶಿವಕುಮಾರರನ್ನು ಹೊರತುಪಡಿಸಿ ಬೇರೆ ಕಂಟೆಂಡರ್ ಹುಟ್ಕೊಳ್ಳೋದು ಬೇಡ ಅಂತ ತಮ್ಮ ಅಭಿಪ್ರಾಯ ಏನು ತಪ್ಪಲ್ಲ ಅದು ಕಂಟೆಂಟರ್ ನಾನು ಕಂಟೆಂಟರ್ ಹುಟ್ಕಬಾರದು ಅಂತಲ್ಲ ಇನ್ನು ಮುನ್ನೂರ ಮೂವತ್ತಾರು ಜನನೂ ಆಗ್ಬೋದು ಹೊರಗಡೆ ಅವರು ಆಗ್ಬೋದು ಎಲ್ರಿಗೂ ಅರ್ಹತೆ ಇದೆ ಪಕ್ಷ ತೀರ್ಮಾನ ಮಾಡ್ತದೆ ನಾವು ಪಕ್ಷದಲ್ಲಿ ಪಕ್ಷದ ಚೌಕಟ್ಟಿನೊಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸೊ ಶಾಸಕರು ತೀರ್ಮಾನ ಮಾಡ್ತಾರೆ ಶಾಸಕಾಂಗ ಸಭೆ ತೀರ್ಮಾನ ಮಾಡ್ತದೆ ಶಾಸಕಾಂಗ ಸಭೆ ತೀರ್ಮಾನ ಮಾಡುವಾಗ ನಾನು ಮಾತಾಡೋದ್ರಿಂದ ಅರ್ಥ ಬರುತ್ತೆ ನಾನು ಹೊರಗಿನವನು ಶಾಸಕಾಂಗ ಸಭೆನಲ್ಲಿ ಇಲ್ ಇಲ್ಲದೇ ಇರ್ತಕ್ಕಂಥವನು ಸೊ ಹಾಗಾಗಿ ಆ ಶಾಸಕಾಂಗ ಸಭೆಯಲ್ಲಿ ಮಾತಾಡೋದಕ್ಕೂ ಶಾಸಕರಾಗಿ ನಾನು ಬೇರೆ ಸಂದರ್ಭದಲ್ಲಿ ಮಾತಾಡೋದಕ್ಕೂ ವ್ಯತ್ಯಾಸ ಇರ್ತದೆ ಶಾಸಕಾಂಗ ಸಭೆ ಕರೆದಾಗ ಆ ವಿಚಾರಗಳು ಚರ್ಚೆ ಆಗ್ತದೆ ಹೊರ್ತು ಅನವಶ್ಯವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಕೇವಲ ಪ್ರಚಾರಕ್ಕಾಗ್ತದೆ ಹೊರ್ತು ಬೇರೆ ಅಲ್ಲ ವೈಯಕ್ತಿಕ ಮಟ್ಟದ ಟೀಕೆಗಿಳಿತರೆ ಹೀಗಾಗಿ ನಿಮ್ಮ ಲೋಕಸಭೆಯಲ್ಲಿ ನಿಮಗೆ ಹಿನ್ನಡೆ ಆಯಿತಾ ನಾವು ಒಕ್ಕಲಿಗ ಸಮುದಾಯ ಮತ್ತೊಂದು ಅಂತಿಲ್ಲ ರಾಜಕಾರಣದಲ್ಲಿ ನಾವು ಎಲ್ಲ ಜಾತಿ ಧರ್ಮಗಳ ಜೊತೆ ಕೆಲಸ ಮಾಡಬೇಕಾಗ್ತದೆ ನಾವೊಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರತಕ್ಕಂಥವ್ರು ನಾನು ಹುಟ್ಟಿರ್ತಕ್ಕಂಥದ್ದು ವಕೀಲ ಸಮಾಜದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹುಟ್ಟಿರ್ತಕ್ಕಂಥದ್ದು ಒಕ್ಕಲಿಗ ಸಮಾಜದಲ್ಲಿ ಸಿ ಪಿ ಯೋಗೇಶ್ವರ ಅವರು ಹುಟ್ಟಿರ್ತಕ್ಕಂಥದ್ದು ಒಕ್ಕಲಿಗ ಸಮಾಜದಲ್ಲಿ ನಾನು ಒಕ್ಕಲಿಗ ಅಂಥೇಳಿ ನಾನು ಬೋರ್ಡ್ ಹಾಕ್ಕೊಂಡು ನಾನು ನಾಯಕತ್ವವನ್ನು ಕೇಳಲಿಕ್ಕಲ್ಲ ಜನ ತೀರ್ಮಾನ ಮಾಡ್ತಾರೆ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ ಸರ್ ಜಾತಿ ನಾಯಕತ್ವ ಇಲ್ಲದೆ ಮುಖ್ಯಮಂತ್ರಿ ಆಗುವ ಕಾಲ ಕರ್ನಾಟಕದಲ್ಲಿ ಹೊರಟು ಹೋಗಿದೆ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ ರಾಮಕೃಷ್ಣ ಗಡೆ ಅವರಿಗೆ ಮುಗಿದು ಹೋಯ್ತದ್ದು ಆ ನಂತರ ಧರ್ಮ ಸಿಂಗ್ ಅವರಿಗೆ ಲಾಟ್ರಿ ಹೊಡೆದಂಗೆ ಏನೋ ಲಾಟ್ರಿ ಹೊಡೆದ್ರೆ ಮುಖ್ಯಮಂತ್ರಿ ಆಗ್ಬಹುದು ಅಂತ ಒಂದು ಸ್ಟ್ರಾಂಗ್ ಜಾತಿ ಬೇಕಾ ಬ್ಯಾಕಪ್ ಇಲ್ಲದೆ ಮುಖ್ಯಮಂತ್ರಿ ಆಗೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ ಅವಲ್ವ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾಳ ಕೆಟ್ಟ ಎಸ್ ಸಂದೇಶ ಅದು ಕರೆಕ್ಟ್ ಐ ಅಗ್ರಿ ಪರಿಸ್ಥಿತಿ ಇದೆ ಅದನ್ನು ರೊಪ್ಕೋಬೇಕು ಅಂತ ಅಲ್ಲ ಪರಿಸ್ಥಿತಿ ಇವತ್ತಿನ ರಾಜಕೀಯ ದೃಷ್ಟಿಕೋನಗಳೇನು ನಡೀತಾ ಇದೆ ಇದೇ ರೀತಿ ಹೋಯಿತು ಅಂತ ಅಂದರೆ ಅಭಿವೃದ್ಧಿಗೆ ಮಾರಕ ಆಗ್ತದೆ ಪ್ರಗತಿಗೆ ಮಾರಕ ಆಗ್ತದೆ ಭವಿಷ್ಯದ ಯುವಕರಿಗೆ ಇದು ಒಳ್ಳೆಯ ಸಂದೇಶ ಅಲ್ಲ ಅಲ್ಲ ಆ ಪರಿಸ್ಥಿತಿ ಇಲ್ಲದೆ ಹೋದರೆ ಜಾತ್ಯತೀತತೆಯ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯವರು ಯಾಕೆ ಅಹಿಂದ ನಾಯಕರಾಗಬೇಕೀತ ವರ್ಗದ ನಾನು ಅಹಿಂದ ವರ್ಗ ಜಾತ್ಯಾತೀತ ಮತ್ತೊಂದು ಅಂತಲ್ಲ ನಾನು ಒಟ್ಟಾರೆ ಹೇಳ್ತಾ ಇರ್ತಕ್ಕಂಥದ್ದು ಇದು ರಾಷ್ಟ್ರದ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ಎಸ್ ಕಂಪ್ಲೀಟ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವು ಯಾವ ಉದ್ದೇಶವನ್ನು ಇಟ್ಕೊಂಡು ಬಸವಣ್ಣನವರನ್ನ ಅಂಬೇಡ್ಕರ್ ಅವರನ್ನ ಕುವೆಂಪುರವರನ್ನು ನಾವು ಪದೇ 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 ಅಂಬೇಡ್ಕರ್ ಎಲ್ಲರೂ ಕೂಡ ಗಾಂಧೀಜಿಯ ತತ್ವಗಳನ್ನು ಯಾವ ಸ್ಲೋಗನ್ಗಳನ್ನು ಹೇಳ್ತೀವೋ ಮಾಡಿದಂಗೆ ಆ ಎಲ್ಲವೂ ಕೂಡ ತಿಲಾಂಜಲಿ ಆಡ್ತಾ ಇದ್ದೀವಿ ಅನ್ನೋದು ನನ್ನ ಭಾವನೆ ಬೆಂಗಳೂರು ಗ್ರಾಮಾಂತರ ಸೋತ ಮೇಲೆ ಕಾಂಗ್ರೆಸ್ನವ್ರಿಗೆ ನಿಮಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಮತ್ತು ಮಂಜುನಾಥ್ ಅವ್ರು ಗೆದ್ದ ಮೇಲೆ ಅವರು ಕ್ಷೇತ್ರದಲ್ಲಿಲ್ಲ ಕಾಣೆ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಪೇಜ್ನಲ್ಲಿ ದೊಡ್ಡದಾಗಿ ಬಿಂಬಿಸ್ತಾ ಇರ್ತಕ್ಕಂಥದ್ದು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹಾಂ ನಾನು ಅವರಿಗೆ ಶುಭ ಕೋರಿದ್ದೀನಿ ಹಾಂ ಅವರಿಂದ ಒಂದಷ್ಟು ಒಳ್ಳೆ ಕೆಲಸ ಕಾರ್ಯಗಳಾಗ್ತದೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀನಿ ತಮ್ಮ ಸೋಲೆಗೆ ತಮ್ಮ ಮ್ಯಾನರಿಸಮ್ ಏನಾದರೂ ಕಾರಣ ಆಯಿತಾ ಸರ್ ಜೊತೆಗೆ ತಮ್ಮ ಮ್ಯಾನರಿಸಮ್ ಜೊತೆಗೆ ಎದುರಾಳಿ ಮನ್ಯಾತವ್ರನ್ನ ತುಂಬ ಲಘುವಾಗಿ ಏನಾದರೂ ಪರಿಗಣನೆ ಮಾಡ್ತಾರೆ ಸರ್ ತಮ್ಮ ಸೋಲಿಗೆ ಅದೇ ಕಾರಣ ಆಯಿತು ಸರ್ ಅಲ್ಲ ಅಲ್ಲ ಪರ್ಸೆಪ್ಷನ್ ಬಗ್ಗೆ ಮಾತಾಡಿದ್ರು ಅವರು ತುಂಬ ಸಂಭಾವಿತರು ತಮಗೊಂದು ಸ್ವಲ್ಪ ಅಹಂಕಾರ ಇದೆ ಅನ್ನುವ ಪರ್ಸೆಪ್ಷನ್ ಬಿಲ್ಡ್ ಆಯ್ತಾ ಮ್ಯಾನರಿಸಮ್ ಅಂದ್ರೆ ಆ ಅರ್ಥದಲ್ಲಿ ಕೇಳ್ತಾ ಇದ್ದಾರೆ ನೋಡಿ ನನಗೆ ಮ್ಯಾನರಿಸಮ್ ಇದೆಯೋ ಇಲ್ವೋ ನನ್ನನ್ನು ಜನ ಮೂರು ಸಾರಿ ಗೆಲ್ಸಿದ್ದಾರೆ ಇನ್ನೊಬ್ರಿಗೆ ಹೃದಯ ಇತ್ತು ಅಂತ ಅಂದರೆ ಆ ಹೃದಯಗಳು ಎಷ್ಟು ಜೋಡಣೆ ಆಗ್ತದೆ ಅನ್ನೋದನ್ನು ನಾನು ನೀವು ಮುಂದೆ ಭೇಟಿ ಆಗ್ತೀವಲ್ಲ ಕಾದು ನೋಡೋಣ ಹಾಂ ಎಷ್ಟು ಸಾರಿ ಎಷ್ಟು ಆಪ್ರೇಷನ್ಗಳು ಹೃದಯಗಳು ಬೆರೆತು ಹಾಂ ಹೃದಯಗಳ ಸಮ್ಮಿಲನ ಆಗಿ ಹಾಂ ಹೊಸ ಬದಲಾವಣೆಯನ್ನು ನಾವು ಕಾಣ್ತೀವಲ್ಲ ಕಂಡಾಗ ಹಾಂ ನೋಡೋಣ ನಾನು ನನ್ನ ವ್ಯಕ್ತಿತ್ವದ ಮೇಲೆ ಚುನಾವಣೆಗೆ ಹೋದೆ ಬೇರೆಯವರು ಮೇಹೋದಿಯವರ ವ್ಯಕ್ತಿತ್ವದ ಮೇಲೆ ಚುನಾವಣೆ ಮಾಡಿದ್ದಾರೆ ಗೊತ್ತಾಯ್ತಲ್ಲ ನಾನು ಯಾರಿಂದ ಪಾಠ ಎಳಿಸ್ಕೊಳ್ಳೋ ಅಂಥ ರಾಜಕಾರಣಿ ಅಲ್ಲ ನಾನು ರಾಜಕಾರಣಿಯಾಗೂ ಕೂಡ ಜನರ ಜೊತೆ ಇರಲಿಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪ್ರಜೆಯಾಗಿ ಅವ್ರ ಜೊತೆ ಬೆರೆತು ಕೆಲಸ ಮಾಡ್ದವನು ಸೊ ಡಿ ಕೆ ಸುರೇಶ್ ಅವರ ರಾಜಕೀಯ ವಾಟ್ ನೆಕ್ಸ್ಟ್ ಮುಂದೇನು ರೆಸ್ಟ್ ಕೊಟ್ಟಿದ್ದಾರೆ ರೆಸ್ಟ್ ತಗೋತಾ ಇದ್ದೀನಿ ಚುನಾವಣೆ ಯಾವುದೇ ಚುನಾವಣೆ ಯಾವಾಗಾರು ಬರುತ್ತೆ ಯಾರ ಯಾರಾಣ ಏನೇನು ಬರೆದಿದೆಯೋ ಯಾರಿಗೂ ಗೊತ್ತು ಯಾರ್ಯಾರನೇಲಿ ಏನೇನು ಬರೆದಿರುತ್ತೆ ಯಾವ ಸಂದರ್ಭಗಳು ಆಗುತ್ತೆ ಯಾವ್ಯಾವಾಗ ಏನೇನು ಬದಲಾವಣೆಗಳತ್ತೆ ಇವ ಅನ್ನೋದು ಯಾರಿಗೆ ಗೊತ್ತಿದೆ ಇವತ್ತು ಕೇಂದ್ರ ಸರ್ಕಾರ ಸುಭದ್ರವಾಗಿದೆ ರಾಜ್ಯ ಸರ್ಕಾರ ಸುಭದ್ರವಾಗಿದೆ ಇನ್ನು ಚುನಾವಣೆಗಳು ಬಹಳಷ್ಟು ದಿನ ಬಹಳಷ್ಟು ದಿನ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಒಂದಷ್ಟು ನಿರೀಕ್ಷೆಗಳನ್ನು ಜನ ಇಟ್ಕೊಂಡಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಕೂಡ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಸೊ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ಈಡೇರಿಸಬೇಕಾದಂಥ ಜವಾಬ್ದಾರಿ ಇದೆ ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಗೆ ಸಜ್ಜಾಗಬೇಕಾಗಿದೆ ಆ ತಯಾರಿ ಆಗುತ್ತೆ ತಾವೊಂದು ಮಾತು ಹೇಳಿದ್ರಿ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿಯಾಗಿ ನೋಡೋದು ನನ್ನ ಗುರಿ ಅಂತ ಯಾವಾಗ ಅನ್ನೋದೇ ಹೇಳೋದಿಲ್ಲ ನೀವು ಭಗವಂತನ ತೀರ್ಮಾನ ನಿಮ್ಮೆಲ್ಲರ ಸಹಕಾರ ಇನ್ನೊಂದು ಹಳೆ ಮೈಸೂರಿನ ಭಾಗದಲ್ಲಿ ಇತ್ತೀಚೆಗೆ ಬಿಜೆಪಿ ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸಲ್ವಾ ಯಾಕಂದ್ರೆ ಕಾಂಗ್ರೆಸ್ ಜೆಡಿಎಸ್ ವರ್ಚಸ್ಸು ಜಾಸ್ತಿ ಆಗ್ತಿದೆ ಕಾಂಗ್ರೆಸ್ ಜೆಡಿಎಸ್ ಫೈಟ್ ಇದ್ದಿದ್ದು ಉದಾಹರಣೆಗೆ ನಿಮ್ಮ ಲೋಕಸಭಾ ಕ್ಷೇತ್ರನೇ ತಗೊಂಡ್ರೆ ನೈನ್ಟಿ ಏಟ್ ಅಲ್ಲಿ ಬಿಜೆಪಿ ವಿನ್ ಆಗಿತ್ತು ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ರಚನೆ ಆಗಿದ್ದು ಅಲ್ಲಿಂದ ವಿನ್ ಆಗೇ ಇರಲಿಲ್ಲ ದೊಡ್ಡ ಜಯ ಮಂಜುನಾಥ್ ಅವ್ರದ್ದು ಓಟ್ ಬಿದ್ದಿದ್ದು ಬಿಜೆಪಿ ಚೆನ್ನೈಗ ಅಥವಾ ಮಂಜುನಾಥ್ಗ ಅಥವಾ ದೇವೇಗೌಡ ಅಳಿಯ ಅನ್ನೋ ಕಾರಣಕ್ಕ ಅರ್ಬನ್ ಏರಿಯಾದಲ್ಲಿ ಒಟ್ಟು ಇಪ್ಪತ್ತ ಏಳು ಲಕ್ಷ ಮತದಾರಿದ್ದಾರೆ ಅದರಲ್ಲಿ ಸುಮಾರು ಹದಿನೇಳು ಲಕ್ಷ ಮತದಾರರು ಮೂರು ಕ್ಷೇತ್ರದಲ್ಲಿದ್ದಾರೆ ಇನ್ನು ಐದು ಕ್ಷೇತ್ರದಲ್ಲಿ ಹತ್ತುವರೆ ಹನ್ನೊಂದು ಲಕ್ಷ ಮತದಾರಿದ್ದಾರೆ ಅರ್ಬನ್ ಏರಿಯಾದಲ್ಲಿ ಅದರಲ್ಲೂ ಕೂಡ ಈ ಅರ್ಬನ್ ಏರಿಯಾ ಏನಿದೆ ಅದು ಕನ್ನಡಿಗರಿಗಿನ ಹೊರ ರಾಜ್ಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅವ್ರಿಗೆ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬಿ ಜೆ ಪಿಗೆ ಓಟ್ ಹಾಕ್ಬೇಕು ಕೆಲವ್ರಿಗೆ ಬಿ ಜೆ ಪಿನಲ್ಲಿ ಓಟ್ ಹಾಕಬೇಕು ಅನ್ನೋವಂಥ ಭಾವನೆ ಇದೆ ಇನ್ನು ಕೆಲವ್ರಿಗೆ ಜನತಾದಳದ ಒಂದು ಸ್ವಾಭಾವಿಕವಾದಂಥ ದೇವೇಗೌಡರ ಕುಟುಂಬದವರು ಅಂಥೇಳಿ ಸ್ವಾಭಾವಿಕವಾಗಿ ಡಾಕ್ಟರ್ ಮಂಜುನಾಥ್ ಅವರು ನೀವೆಲ್ಲ ಹೇಳ್ದಂಗೆ ಎಂಟು ಲಕ್ಷ ಆಪ್ರೇಷನ್ನು ಹಾಂ ಎಂಟು ಲಕ್ಷ ಆಪರೇಷನ್ನು ಸೊ ಅವೆಲ್ಲನೂ ಕೂಡ ಮಾಡಿದೆ ಏನು ಮಾಡೋಕ್ಕಾಗಲ್ಲ ಕಾದ್ ನೋಡೋಣ ಸ್ಟೇಟ್ ಗೌರ್ಮೆಂಟ್ ಪರ್ಫಾರ್ಮೆನ್ಸ್ ಬಗ್ಗೆ ಏನನ್ಸುತ್ತೆ ನಾಲ್ಕೈದು ತಿಂಗಳಾಯ್ತು ಸರ್ ವಾಲ್ಮೀಕಿ ಮೂಡಾಬಿಟ್ಟು ಇನ್ನೊಂದು ಏನು ಚರ್ಚೆ ಆಗ್ತಿಲ್ಲ ಒಂದು ಅಭಿವೃದ್ಧಿ ಯೋಜನೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್ಕಾರ ಸರ್ಕಾರ ತನ್ನ ಆಯಾಮವನ್ನು ಬದಲಾವಣೆ ಮಾಡಿಕೊಂಡು ಅಭಿವೃದ್ಧಿಯ ಕಡೆ ದಿಟ್ಟ ಹೆಜ್ಜೆಯನ್ನು ವೇಗವಾಗಿ ಇಡಬೇಕು ಅನ್ನೋದು ಇಡಬೇಕು ನನ್ನ ಮನವಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ರು ಬೇಕಾಬಿಟ್ಟು ಗ್ಯಾರಂಟಿಗಳನ್ನು ಕೊಟ್ಟು ದಿವಾಳಿ ಆಗಬೇಡಿ ಅಂತ ಮಹಾರಾಷ್ಟ್ರದ ಕಾಂಗ್ರೆಸ್ಸಿಗೆ ಸಲಹೆ ಕೊಟ್ಟಿದ್ದೀನಿ ನಾನು ಅಂತ ಕರ್ನಾಟಕದ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಮುಂದಿನ ನೆಲೆ ಯಾವುದು ಈ ಕಡೆ ಚನ್ನಪಟ್ಟಣನೂ ಇಲ್ಲಂಗೆ ಆಯ್ತು ಆ ಕಡೆ ಬೆಂಗಳೂರು ಗ್ರಾಮಾಂತರನೂ ಸೋತ್ರಿ ಈ ಮುಂದಿನ ನೆಲೆ ಯಾವುದು ನೆಕ್ಸ್ಟ್ ಶಡಮಪ್ಪು ನಾಸ್ತಿ ಅಲ್ಲಪ್ಪ ಇದು ಅಯ್ಯೋ ನಿಲ್ಲ ಸರಿಯಪ್ಪ ಇದು ನಮ್ಮಪ್ಪ ನಾಸ್ತಿನಾ ಇದು ಜನ ತೀರ್ಮಾನ ಮಾಡ್ಬೇಕು ರೀ ಕಾಯಬೇಕು ಎಲ್ಲಿ ಕಳ್ಕೊಂಡ್ರು ಅಲ್ಲಿ ಹುಡುಕ್ತೀರ ಸರ್ ಕಳ್ಕೊಂಡು ಜಾಗದಲ್ಲೇ ಹುಡುಕ್ಬೇಕು ಕಳ್ಕೊಂಡು ಜಾಗದಲ್ಲೇ ಹುಡುಕ್ಬೇಕು ಅದು ನನ್ನ ನಿಲುವು ಓಕೆ ಕಳ್ಕೊಂಡಿರೋ ಜಾಗನೇ ಹುಡುಕ್ಬೇಕಾಗತ್ತೆ ಸಮಯ ಇದೆ ಸಮಯ ಏನು ಮೀರೋಗ್ಲಿಲ್ಲ ಯಾವುದೂ ಕೂಡ ಹೀಗೇ ಆಗಬೇಕು ಈಗಲೇ ಆಗಬೇಕು ಆರು ತಿಂಗಳಲ್ಲೇ ಆಗಬೇಕು ವರ್ಷನೇ ಎಂತೆಂಥವರು ಸೋತಿದ್ದಾರೆ ಇಂದಿರಾ ಗಾಂಧಿ ಅವರು ಸೋತಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವ್ರು ಸೋತಿದ್ದಾರೆ ದೇವೇಗೌಡರು ಸೋತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೋತಿದ್ದಾರೆ ಕುಮಾರಸ್ವಾಮಿ ಅವರು ಸೋತಿದ್ದಾರೆ ಸಿದ್ದರಾಮಯ್ಯನವರು ಸುತ್ತಿದ್ದಾರೆ ಸೋಲು ಒಬ್ಬ ಮನುಷ್ಯನನ್ನು ಸರಿಯಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ದಿನ ಅನ್ನೋದೇ ಒಂದು ಸರ್ಟಿಫಿಕೇಟ್ ಆಯಿತು ಅಂತ ಅಂತ ಅಂದರೆ ಹಾ ಭಾಳ ಕಷ್ಟ ಆಗ್ತದೆ ರಾಜ್ಯ ಟ್ರ್ಯಾಕಿಗೆ ತರೋದ್ರ ಬಗ್ಗೆ ನಿಮ್ಮದೇ ಪಕ್ಷದ ಶಾಸಕರಲ್ಲಿ ಅನುದಾನದ ವಿಷಯದಲ್ಲಿ ಅಸಮಾಧಾನಗಳಿದ್ದಾವೆ ಇದೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ಗ್ಯಾರಂಟಿ ಯೋಜನೆಗಳು ಮುಂದೆ ನಾನು ಹ್ಯಾಂಡಲ್ ಮಾಡೋಕ್ಕೆ ನಾನು ಸಂಶಯ ಬರು ನಾನು ಹ್ಯಾಂಡ್ಲ್ ಮಾಡೋದಕ್ಕೆ ನಾನು ಸರ್ಕಾರದಲ್ಲಿದ್ದೀನಾ ಸರ್ಕಾರ ಸುಭದ್ರವಾಗಿದೆ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ರೂಪಿಸ್ತಾ ಇದೆ ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯಗಳ ಅಭಿವೃದ್ಧಿಗೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಒಂದು ಹಂತಕ್ಕೆ ಬಂದಿದೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ವೇಗವನ್ನು ಪಡ್ಕೊಳ್ತೇನೆ ಸರ್ಕಾರದ ಪರ್ಸೆಪ್ಷನ್ಗೆ ವಕ್ಫ್ ಗಲಾಟೆ ಒಂದು ಹೊಡೆತ ಕೊಟ್ಟಂಗೆ ಕಾಣಿಸ್ತಿಲ್ವಾ ಅದು ಬಹುಶಃ ಬಿ ಜೆ ಪಿಯವರು ಅದನ್ನು ಬೇಕು ಅಂಥೇಳಿ ರಾಜಕೀಯವಾಗಿ ಬಳಸುವಂಥ ಈ ಚುನಾವಣಾ ಸಂದರ್ಭದಲ್ಲಿ ಆ ಭಾಗದಲ್ಲಿ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಸ್ಪಷ್ಟನೆ ಕೂಡ ಕಂದಾಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಬ್ಬರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡದೆ ನಮ್ಮ ಗುರಿ ಏನಿದೆ ನಮ್ಮ ಕೆಲಸ ಕಾರ್ಯಗಳೇನಿದೆ ಜನರ ಭಾವನೆಗಳೇನಿದೆ ನೆರೆ ಬರ ಹಾಂ ಇಂಥದ್ರ ಬಗ್ಗೆ ಕಷ್ಟದ ಬಗ್ಗೆ ಇದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು ಐದು ಜಿಲ್ಲೆಗಳು ಹೆಚ್ಚಿಗೂ ಈಗ ಒಕ್ಫು ವಿವಾದ ಹಬ್ಬಿದೆ ಎಲ್ಲ ರೈತರಿಗೂ ನೋಟಿಸ್ ಕೊಡ್ತಾ ಇದ್ದಾರೆ ಆದರೂ ಸಹ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದೆ ನಮ್ಮನೆ ಬುಡಕ್ಕೆ ಬೆಂಕಿ ಬಿದ್ದಾಗ ಮಾತ್ರ ನಾವು ಸಮರ್ಥನೆ ಹೆಚ್ಚು ಹೊತ್ಕೊಳ್ಳೋದಂತ ಯಾರು ನೋಟಿಸ್ ಕೊಡ್ತಾವ್ರೆ ನೋಟಿಸ್ ಕೊಡ್ತಾವ್ರೆ ಅಂದ್ರೆ ಯಾರು ನೋಟಿಸ್ ಕೊಡ್ತಾವ್ರೋ ನನಗೆ ಗೊತ್ತಿಲ್ಲ ಅಪ್ಪ ನಾನು ಅದು ಯಾವ ನೋಟಿಸು ನೋಡಲಿಲ್ಲ ನೀವು ಹೇಳ್ತಾ ಇದ್ದೀರಿ ಬಹುಶಃ ಅದು ರಾಂಗ್ ಪರ್ಸೆಪ್ಷನ್ನ ಪ್ರಿಪೇರ್ ಮಾಡ್ತಾ ಇಲ್ಲ ಸರ್ ರೈತರು ಪಹಣಿಯಲ್ಲಿ ಹೇಗೆ ಸರ್ ಸಾಧ್ಯ ಆಗಿತ್ತು ಅದು ಹಿಂದೆ ಟೆಕ್ನಿಕಲ್ ಹೋಗೋದು ಬೇಡ ಟೆಕ್ನಿಕಲ್ ಡಿಟೇಲ್ಸ್ ಇದು ಕೆಲವು ಕೆಲವು ಭಾಳ ಹಿಂದಲಿಂದನೂ ಕೂಡ ನಮೂದಾಗಿರ್ತಕ್ಕಂಥದ್ದು ಈಗ ಕೆಲವರು ಅದನ್ನ ಎಚ್ಚೆತ್ಕೊಂಡು ಕೆಲವರು ಈಗ ಕೇಳ್ತಾ ಇದಾರೆ ಒಂದ್ ಮೇಲೆ ಇನ್ನೊಂದು ಕಲ್ಲಾಕೋದು ಇನ್ನೊಂದು ಕಲ್ಲು ಹಾಕೋದು ಆ ಕೆಲಸ ನಡೀತಾ ಇರ್ತದೆ ಡಿ ಕೆ ಶಿವಕುಮಾರ್ ಅವರಿಗೆ ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಹೇಳಿಕೆ ಬೇಕಿತ್ತ ಯಾಕಂದ್ರೆ ಚುನಾವಣೆಯಲ್ಲಿ ನಿಮ್ಗೆ ಏನಾದ್ರು ಹಿನ್ನಡೆ ಆಗಲ್ವಾ ಸರ್ ಅದು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿಲ್ಲ ಚಿಂತನೆ ಹೇಳ್ತಿದ್ದಾರೆ ಚಿಂತನೆ ಅಂತ ಅಂದ್ರೆ ಕೆಲವರು ಇದನ್ನ ನಮಗೆ ಬಸ್ ಸಂಪರ್ಕ ಏನಿದೆ ಅದು ನಮಗೆ ಬೇಡ ಬೇಡ ಉಚಿತ ಬಸ್ ಬೇಡ ಅಂತ ಹೇಳಿದಾರೆ ಅದಕ್ಕೆ ನಾವು ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಮೋದಿಯವರು ಗ್ಯಾಸ್ ಕನೆಕ್ಷನ್ಸ್ ಗಿವಿಟಪ್ಪ ಅಂತ ಹೇಳಿ ಮಾಡಿದ್ರು ಗಿವಿ ಅಂತ ಹೇಳಿ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ವಾಪಸ್ ಕೊಟ್ಟರು ಅದನ್ನು ನೀವು ಪ್ರಶ್ನೆ ಮಾಡಲಿಲ್ವಲ್ಲ ಇಲ್ಲಿ ವಿಚಾರ ಏನು ಅಂತಂದ್ರೆ ನಾವು ಗ್ಯಾರಂಟಿಗಳನ್ನು ನಿಲ್ಲಿಸ್ತೀವಿ ಅಂತಾಗಲಿ ಗ್ಯಾರಂಟಿಗಳನ್ನ ಪರ್ಪರ್ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥದ್ದಲ್ಲ ಈಗ ಎಷ್ಟೋ ಜನ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸು ಐ ಟಿ ಪೇಯರ್ಸ್ ಇದ್ದಾರೆ ಐ ಟಿ ಪೇಯರ್ಸ್ ಇದ್ದಾರೆ ಸರ್ಕಾರಿ ಎಂಪ್ಲಾಯೀಸು ಇದ್ದಾರೆ ಸೊ ಇದು ಪರಿಷ್ಕರಣೆ ಅವಾಗವಾಗ ನಡೀತಾನೆ ಇರ್ತದೆ ಸರ್ ಈಗ ಎಂಡಲ್ಲಿ ಚನ್ನಪಟ್ಟಣದ್ದು ನಂಬರ್ ವೈಸ್ ಹೇಳಿ ಏನಾಗುತ್ತೆ ರಿಸಲ್ಟ್ ಇಷ್ಟೇ ಕಟ್ ಮಾಡಿ ಹಾಕ್ತೀವಿ ಎಡಿಟ್ ಮಾಡಿ ಹಾಕೋದಿಲ್ಲ ಕಟ್ ಮಾಡಿ ಹಾಕ್ತೀವಿ ಹಿಂಗೆ ಹೇಳಿದರು ಅಂತ ಡಿ ಕೆ ಸುರೇಶ್ ಅವರು ಖಂಡಿತ ಒಳ್ಳೆ ಮಾರ್ಜಿನಲ್ಲಿ ಸಿ ಪಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಒಳ್ಳೆ ಮಾರ್ಜಿನ್ ಓಕೆ ಯಾಕೆ ಚನ್ನಪಟ್ಟಣದ ಮತದಾರ ಯಾಕೆ ವೋಟ್ ಹಾಕ್ಬೇಕು ಅವ್ರಿಗೆ ಅವರವರ ರಾಜಕೀಯ ಇಚ್ಛೆಗೆ ಅವರು ಪಕ್ಷಾಂತರ ಮಾಡ್ತಾರೆ ಅಲ್ಲಿಂದ ಇಲ್ಲಿಗೆ ಹೋಗ್ತಾರೆ ಇಲ್ಲಿಂದ ಅಲ್ಲಿಗೆ ಬರ್ತಾರೆ ಒಂದು ಪಕ್ಷದಲ್ಲಿ ನಿಂತವರಲ್ಲ ಒಂದು ಒಂದು ರೀತಿಯ ರಾಜಕಾರಣವನ್ನು ಮಾಡಿದವರಲ್ಲ ಅದು ಯಾರು ಹೇಳ್ತಾ ಇದೀರಿ ಕುಮಾರ್ ಸ್ವಾಮಿ ಅವ್ರು ಹೇಳ್ತಾ ಇದ್ದೀರಾ ಸಿಪಿ ಯೋಗೇಶ್ವರ್ ಕುಮಾರ್ ಸ್ವಾಮಿ ಅವ್ರದ್ದು ಅವರು ಅಲಯನ್ಸ್ ಚೇಂಜ್ ಆಗಿರ್ಬೋದು ನಿಮ್ಮ ಜೊತೆಗೆ ನಿಂತಿದ್ದಾರೆ ಒಂದ್ಸಲ ಅವ್ರ ಜೊತೆಗೆ ನಿಂತಿದ್ದಾರೆ ನೀವು ಅಲ್ಲ ಕುಮಾರಸ್ವಾಮಿ ಅವ್ರದ್ದು ಹೇಳಲೇ ಇಲ್ಲ ನೀವು ಬರೀ ಸಿ ಪಿ ಯೋಗೇಶ್ವರ್ ಮಾತ್ರ ಹೇಳಿದ್ರಿ ಅಲ್ಲ ಕುಮಾರಸ್ವಾಮಿ ಅವ್ರ ಮನೆಗೆ ನೀವೇ ಹೋಗಿ ಅಲ್ಲ ನಾನು ಹೋಗಿದ್ದೆ ಆದ್ರೂ ಆದ್ರೂ ನೀವು ಅದನ್ನು ಹೇಳಬೇಕಲ್ಲ ನೀವು ಮತದಾರರಿಗೆ ಸಂದೇಶ ಕೊಡುವಂಥ ಸಂದರ್ಭದಲ್ಲಿ ಹಾ ಯೋಗೇಶ್ವರು ಸ್ಟೇಟ್ ಜಂಪಿಂಗ್ ಸ್ಟಾರು ಇವರು ನ್ಯಾಷನಲ್ ಜಂಪಿಂಗ್ ಸ್ಟಾರ್ ಅಂತಾನ ಗಮನಿಸಿ ಹೊತ್ತ ಮಹಿಳೆಗೆ ಓಟ್ ಕೇಳಿದಾರ ಸರ್ ಅವರು ಯಾವಾಗ ತೆನೆ ಹೊತ್ತ ಮಹಿಳೆಗೆ ಓಟು ಯಾವಾಗ ಅದು ನೀವು ಜೊತೆಗೆ ಪಕ್ಕದಲ್ಲಿ ಹಸ್ತದ ಗುರುತ್ನವ್ರು ಇದ್ರೆ ಕಮಲದ ಗುರುತ್ನವ್ರು ಇದ್ರೆ ಓಟ್ ಮಾತ್ರ ತೆನೆ ಹೊತ್ತ ಮಹಿಳೆ ಯಾವತ್ತು 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 ಯಾವ್ಯಾವ್ದು ಕೇಳಿದಾರೆ ಹೇಳಿ ಅವರ ಅಧಿಕಾರಕ್ಕೋಸ್ಕರ ಯಾವತ್ ಯಾವತ್ತು ಯಾರ್ಯಾರು ಕೇಳಿದಾರೆ ಅನ್ನೋದು ದಯವಿಟ್ಟು ನೀವು ಹೇಳಬೇಕು ಕಾಂಗ್ರೆಸ್ ಈ ಗ್ಯಾರಂಟಿಗಳನ್ನು ನಂಬಿಕೊಳ್ಳುವ ಬದಲಾಗಿ ಬೇರೆ ರೀತಿಯಾಗಿರ್ತಕ್ಕಂಥ ಮತಭೇಟಿಗೆ ಪೂರಕವಾದಂಥ ಚಿಂತನ ಮಂಥನ ಕಾಂಗ್ರೆಸ್ಲಿ ಇಲ್ಲವೆ ಅಥವಾ ಜನರಿಗೆ ಯಾವುದು ಬೇಕು ಅದಕ್ಕೆ ಪೂರಕವಾದಂಥ ಒಂದು ಸ್ಪಷ್ಟವಾದಂಥ ಕಾರ್ಯಸೂಚಿಯಲ್ಲಿ ಚುನಾವಣೆ ಎದುರಿಸುವ ನಿಟ್ಟಲ್ಲಿ ಯಾಕೆ ಯೋಚನೆ ಮಾಡಲ್ಲ ನೋಡಿ ಎಲ್ಲ ಕಾರ್ಯಸೂಚಿಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಈ ಗ್ಯಾರಂಟಿಗಳು ಕೇವಲ ಚುನಾವಣಾ ಮತ ಭೇಟೆ ಅಲ್ಲ ನಾನು ನಿಮಗೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಭಾರತೀಯ ಜನತಾ ಪಕ್ಷದ ಚುನಾವಣೆ ಏನು ನಡೀತಾ ಇದೆ ರಾಜ್ಯಗಳಲ್ಲಿ ಅವರು ಕೂಡ ಇದನ್ನು ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಘೋಷಣೆ ಮಾಡಿದ್ದಾರೆ ಮ್ಯಾನಿಫೆಸ್ಟೋಗಳಲ್ಲಿ ಘೋಷಣೆ ಮಾಡಿದ್ದಾರೆ ಕೆಲವರು ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ ಚುನಾವಣೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಇಂಪ್ಲಿಮೆಂಟ್ ಒಂದನ್ನು ನೀವು ಗಮನದಲ್ಲಿಟ್ಕೋಬೇಕು ಇದು ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಇದು ಕಡ್ಡಾಯ ಆಗ್ತದೆ ಬೇರೆ ಬೇರೆ ಏನು ಮಾಡಲ್ ಚೇಂಜ್ ಆಗ್ಬೋದು ರಾಜಕಾರಣ ನಡೆಯೋದಲ್ಲ ರಾಜಕಾರಣ ನಡೆಯೋದಲ್ಲ ಇದು ರಾಜಕಾರಣಕ್ಕಿಂತ ಜನರ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ರಸ್ತೆ ಗುಂಡಿಗೆ ಎರಡು ಬುಟ್ಟಿ ಮಣ್ಣು ಹಾಕೋದಕ್ಕೂ ದುಡ್ಡು ಪರಿಸ್ಥಿತಿ ಅಂತ ಅಂದ್ರೆ ಅಭಿವೃದ್ಧಿಗೆ ದುಡ್ಡು ಅಂತ ಅವರು ನೋಡಿ ನಿಮ್ಮ ಇಂಡಸ್ಟ್ರಿಯಲೈಸೇಷನ್ ನೆಪದಲ್ಲಿ ಐ ಟಿ ಬಿ ಟಿ ನೆಪದಲ್ಲಿ ಉದ್ಯೋಗಗಳ ಸೃಷ್ಟಿ ನೆಪದಲ್ಲಿ ಎಷ್ಟು ಲಕ್ಷ ಕೋಟಿ ಹಣವನ್ನು ಸಬ್ಸಿಡಿ ಕೊಟ್ಟಿದ್ದೀರಿ ಹೇಳಿ ಈ ದೇಶಕ್ಕೆ ಎಷ್ಟು ಲಕ್ಷ ಕೋಟಿಗಳನ್ನು ನೀವು ಕೊಟ್ಟಿದ್ದೀರಿ ಅದನ್ನ ಹೇಳಿ ರಾಜ್ಯ ಜನ ನೋಡ್ತಾ ಇದ್ದಾರೆ ನೀವು ಹೇಳಿ ಎಷ್ಟು ಲಕ್ಷ ಕೋಟಿಗಳನ್ನು ಯಾಕೆ ಕೊಟ್ಟ್ರಿ ಹಂಗೆ ಇದ್ದಾದ್ರೆ ಬಿಜೆಪಿಗೂ ಕಾಂಗ್ರೆಸ್ಗೂ ಆರ್ಥಿಕ ದೃಷ್ಟಿಕೋನದಲ್ಲಿ ಏನು ವ್ಯತ್ಯಾಸ ಇದೆ ನೋಡಿ ಆರ್ಥಿಕ ಆರ್ಥಿಕ ದೃಷ್ಟಿಕೋನ ಎನ್ ಡಿ ಎ ಯು ಪಿ ಸಂದರ್ಭದಲ್ಲಿ ಇಡೀ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಆರ್ಥಿಕ ಆರ್ಥಿಕ ಸಂಕಷ್ಟ ಇದ್ದಂಥ ಸಂದರ್ಭದಲ್ಲಿ ಭಾರತ ಸುಭದ್ರವಾಗಿತ್ತು ಅವತ್ತು ಕೂಡ ಇನ್ವೆಸ್ಟರ್ಸು ಬರ್ತಾ ಇದ್ರು ನಮ್ಮ ಜಿ ಡಿ ಪಿ ಗ್ರೇಟು ಗ ಗ್ರೋತು ಕೂಡ ಅವತ್ತು ಚೆನ್ನಾಗಿತ್ತು ಏನು ಕಳಪೆ ಏನಾಗಿರಲಿಲ್ಲ ಸೊ ಇವತ್ತು ಕೂಡ ನಾವು ಮತ್ತೆ ನಮ್ಮ ಆಲೋಚನೆಗಳನ್ನು ಚಿಂತನೆಗಳನ್ನು ಬದಲಾವಣೆ ಮಾಡಿಕೊಂಡು ಪ್ರತಿಯೊಬ್ಬ ನಾಗರಿಕನ ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಪರಿಷ್ಕರಣೆ ಆರ್ಥಿಕ ದೃಷ್ಟಿಕೋನವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರತಿಯೊಂದು ಸರ್ಕಾರದ ಕರ್ತವ್ಯ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಕಾರ್ಯಕ್ರಮವನ್ನು ಕೊಡಬೇಕಾಗ್ತದೆ ಓಕೆ ಮತದಾನ ನಡೆಯೋದು ಜನ ವೋಟ್ ಹಾಕೋದು ಏನು ಕೊಟ್ಟಿದ್ದೀರಿ ಅನ್ನೋದ್ರ ಮೇಲಲ್ಲ ಏನು ಕೊಡ್ತೀರಿ ಅನ್ನೋದ್ರ ಮೇಲೆ ಅಂತ ಅಂದರೆ ಗ್ಯಾರಂಟಿಯ ಗ್ಯಾರಂಟಿ ಕೊಟ್ಟಿದ್ದರೆ ರಾಜಕೀಯ ಲಾಭ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಹಂಗಾಗಿದ್ದರೆ ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ ಇನ್ನೊಂದು ಸಲ ಗೆಲ್ಲಬೇಕಾಗಿತ್ತು ದೊಡ್ಡ ಬಹುಮತ ಅವ್ರಂಗೆ ಯಾರು ಕೊಟ್ಟಿದ್ರು ಸರ್ ನಾವು ಆ ದೃಷ್ಟಿಕೋನದಿಂದ ನಾವು ನಾನು ಹೇಳಿದ್ದಲ್ಲ ಆ ಲೆಕ್ಕಾಚಾರದಿಂದ ಮತಬೇಟೆಯಿಂದ ನಾವು ಕೊಟ್ಟಂಥ ಗ್ಯಾರಂಟಿ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಡೀ ರಾಜ್ಯ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಬೇಡಿಕೆಗಳು ವ ವಿವಿಧ ವರ್ಗಗಳಿಂದ ವಿವಿಧ ಜಾತಿಗಳಿಂದ ಸಮುದಾಯಗಳಿಂದ ಕಾರ್ಮಿಕ ವಿಭಾಗದಿಂದ ಮೀನುಗಾರರಿಂದ ಬೇಕಾದಂಥ ಕುಶಲಕರ್ಮಿಗಳಿಂದ ಸಾಕಷ್ಟು ಬೀದಿ ವ್ಯಾಪಾರಿಗಳಿಂದ ಅನೇಕ ಅಭಿಪ್ರಾಯಗಳು ಸಾಕಷ್ಟು ರೀತಿಯಲ್ಲಿ ವ್ಯತ್ಯಾಸ ಅಭಿಪ್ರಾಯಗಳು ಬಂದು ಸಂಘಟನೆ ಆಗಿತ್ತು ಸಂಗ್ರಹ ಆಗಿತ್ತು ಆ ಸಂಗ್ರಹಗಳ ಮೂಲತಃ ಎಲ್ಲ ಏನು ಏನು ಅಂತ ಹೇಳಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಜೀವನದ ಭದ್ರತೆಯನ್ನು ಅವರು ಇದ್ರು ಆ ಜೀವನದ ಭದ್ರತೆ ಯಾರ ಕೈಗೆ ಕೊಟ್ಟರೆ ಉತ್ತಮ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ನಾವು ಕಾಂಗ್ರೆಸ್ ಪಕ್ಷ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಐದು ಗ್ಯಾರಂಟಿಗಳು ಇವತ್ತು ನಾನು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ದೇಶದ ದಿಕ್ಸೂಚಿಯನ್ನು ಬದಲಾವಣೆ ಮಾಡ್ತದೆ ಸ್ವಲ್ಪ ಸ್ವರೂಪ ಚೇಂಜ್ ಆಗುತ್ತೆ ಅಲ್ಲ ಸ್ವರೂಪ ಚೇಂಜ್ ಆಗಬೇಕು ಅನ್ನೋದು ಜನ ಅಂದ್ರೆ ನಮ್ಮಂತವರ ಬಯಕೆ ಅದು ಪರಿಷ್ಕರಣೆ ಆಗ್ಬೇಕು ನಾನಾ ಸ್ಟ್ರಾಂಗ್ ಪ್ರಪೋನೆಂಟ್ ಸರ್ ನಾನಾ ಸಾಹೇಬಲಂಗೂ ಫ್ರೀ ಅನ್ನ ಆಗ್ಬಾರ್ದು ಯಾರಿಗೆ ನಿಜವಾದ ಅವಶ್ಯಕತೆ ಇದೆಯಲ್ಲ ಅದನ್ನ ನಾವು ಒಪ್ಕೊಳ್ತೇವೆ ಅದು ನಾವು ಹೇಳ್ತು ಅಂತ ಬೇರೆ ತರ ಸೃಷ್ಟು ತೋರಿಸ್ತೀರಾ ನೀವು ಹೇಳೋದು ಜನ ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಅವರು ಎಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ನನ್ನ ಸಹೋದ್ಯೋಗಿಗಳ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್